ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇದೆ ನಿಮ್ಮೆಲ್ಲರಿಗೂ ತಂದೆ ದೇವ್ನಮ್ದಲು ನಮ್ಮ ರಕ್ಷಕರ ನೋಡಿ ಏನಾಗಿದ್ದಂಥ ಯೇಸು ಕೃಷ್ಣ ನಮ್ದಲ್ಲೂ ಹನ್ನೆರಡು ಸದಸ್ಯರಾಗಿದ್ದೀವಿ ದೇವರೊಂದು ಪ್ರೀತಿ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೂಡ ನಮ್ಮ ಮಹಾಕೃಪೆಗಳಿಗೆ ದೇವರಿಗೆ ಉತ್ತಮ ಕೃತಜ್ಞ ಒಳ್ಳೆಯಾಗಿದ್ದೀವಿ ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ ನಾವು ಕಳೆದ ಒಂದು ವಾರ ನಮ್ಮ ಸಹೋದರ ಬರೋದಂಥ ಐದನೇ ವಾಲ್ಯೂಮ್ ಮನುಷ್ಯನಿಗೂ ಮತ್ತೆ ದೇವರಿಗಿರೋಂಥ ಸಂಧಾನ ದ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್ ನಾನು ನಾವು ಏನು ಮಾಡ್ತಾ ಇದ್ರಿ ಓದ್ತಾಯಿದ್ರೆ ಸೊ ಅದರಲ್ಲಿ ಮುಖ್ಯವಾಗಿ ನಾವು ಅನೇಕ ವಿಚಾರಗಳನ್ನ ನಾವೇನು ಮಾಡಿದ್ರಿ ನಾವು ಕಳಿಸತಿಗೆ ನೋಡಿದ್ರಿ ಸೊ ಈ ವಾರ ನಾವೇನು ಮಾಡೋಣ ಅದೇ ಸ್ಟಡಿನ ನಾವು ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ಪೇಜ್ನ ನೋಡ್ಬೇಕಂದ್ರೆ ಪೇಜ್ ನಂಬರ್ ಟ್ವೆಂಟಿ ಫೋರ್ ಕನ್ನಡದಲ್ಲಿ ಪೇಜ್ ನಂಬರ್ ಸಿಕ್ಸ್ ಅದನ್ನು ನಾವೇನು ಮಾಡೋಣ ಓದೋಣ ಸೊ ಯಾರೆಲ್ಲ ಓದ್ತೀರಾ ಯಾವ ಥರ ಬುಕ್ಸ್ ಎಲ್ಲ ಇದೆ ದಯವಿಟ್ಟು ತಮ್ಮ ಕೈಗಳ್ನ ತಿದ್ರೆ ಆ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ತದೆ ಯಾರ ಬಸ್ ಸೃಷ್ಟಸ್ ಓಕೆ ಎಲ್ಲ ಅಪೋಸ್ಥಲರುಗಳು ಈ ಹಿಂದೆ ದೇವರ ಕೃಪೆಯಿಂದ ಮಾನವರು ಬಿದ್ದು ಹೋದದ್ದನ್ನು ಮತ್ತು ಕ್ರಿಸ್ತನ ಕ್ರೂಜಿಯು ದೇವರ ನ್ಯಾಯದ ದೃಷ್ಟಿಯಲ್ಲಿ ಪುನಃ ಸಂಧಾನ ಕಾರ್ಯವು ನೆರವೇರಿದೆ ಮತ್ತು ಸಹಸ್ರ ವರ್ಷದ ಧರ್ಮಯುಗವು ಪ್ರಪಂಚದ ಮಾನವ ಕುಲದವರಿಗೆ ಜ್ಞಾನದ ಅವಕಾಶಗಳನ್ನು ಒದಗಿಸಿಕೊಟ್ಟು ದೇವರೊಂದಿಗೆ ಸಂಧಾನಗೊಳ್ಳಲು ಸಹಾಯ ಮಾಡುತ್ತದೆ ಎಂಬುದನ್ನು ಒಂದೇ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಇಂದಿನ ಸಮಯವು ಆಯು ಆಯ್ದ ಸಭೆಯನ್ನು ಒಗ್ಗೂಡಿಸಿಕೊಂಡು ಮೆಸ್ಸಿಯನ ಸಂಗಡ ಆತನ ರಾಜವಂಶಸ್ಥ ಯಾಜಕರಾಗಿ ಮೀಸಲಾದ ಜನರಾಗಿ ಇರಬೇಕಾದ ಕಾಲವೆಂದು ಅವರು ಹೇಳಿದ್ದಾರೆ ಕಲ್ವಾರಿಯ ಯಜ್ಞದಲ್ಲಿ ಪೂರ್ಣಗೊಂಡ ಪುನಃ ಸಂಧಾನದ ಆಶೀರ್ವಾದಗಳು ಲೋಕದವರಿಗೆ ದೊರೆಯುವಂತೆ ಮಾಡುವ ಕಾರ್ಯದಲ್ಲಿ ಆತನೊಂದಿಗೆ ಆತನ ಮೊದಲ ಗಿತ್ತಿಯಾಗಿ ಆತನ ದೇಹವಾಗಿ ಸಹಕರಿಸಬೇಕಾಗಿದೆ ಅಂತ ಸೋದರಬೇಕಾರೆ ನಾವು ಕಳೆದ ವಾರ ನೋಡಿದಂಥ ರೀತಿಯಲ್ಲಿ ಈ ವಾರ ಕೂಡ ಏನಪ್ಪ ಹೇಳ್ತಾರೆ ನಮ್ಮ ಸತ್ಯವೇದ್ಯ ನೋಡ್ಬೇಕಾದ್ರೆ ಎಲ್ಲೋ ಅಪ್ಪ ಸುಸ್ಗಳು ಏನಪ್ಪ ಅಂತ ಮುಖ್ಯವಾಗಿ ಹೇಳಿದಾರೆ ಅಂದ್ರೆ ಈ ಒಂದು ಮನುಷ್ಯನಿಗೂ ದೇವ್ರಿಗು ಸಂಧನ ಆಗಿರೋ ವಿಚಾರದಲ್ಲಿ ನೋಡ್ಬೇಕಾದ್ರೆ ದೇವರು ಒಂದು ಒಂದು ಕೃಪೆಯಿಂದ ಯೇಸು ಕ್ರಿಸ್ತು ದೇವರ ನೀತಿನ ಏನು ಮಾಡಿದವ ತನ್ನ ಬಲಿ ಮುಖಾಂತರ ಅವ್ರನ್ನ ಅದನ್ನ ಸರಿಕಟ್ಟಿ ಸೊ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರಿಗೂ ಒಂದು ಆಶೀರ್ವಾದ ಕೊಡುವಂತ ಒಂದು ಅವಕಾಶ ಕೊಡೋದಿಕ್ಕೆ ಏನಾಯ್ತು ಒಂದು ಅನುಕೂಲ ಆಯ್ತೋ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅದರಿಂದ ಏನಪ್ಪಾ ಮಾಡ್ತಾರೆ ಎಲ್ಲ ಮನುಷ್ಯರುಗಳಿಗೂ ದೇವ್ರಿಗೆ ಒಂದು ರೀಕ್ಯಾನ್ಸಲ್ ಮಾಡೋದ್ ನಾವ್ ಏನ್ ಮಾಡೋದು ನೋಡ್ಬೋದು ಅದಕ್ಕೆ ಆ ಇದನ್ನ ಆ ಈ ಒಂದು ಯುಗದಲ್ಲಿ ಮತ್ತೆ ಏನಪ್ಪಾ ಮಾಡ್ತಾ ಇದಾರೆ ಅಂತ ನೋಡ್ದಂದ್ರೆ ದೇವರು ತನಗಾಗಿ ಒಂದು ಸಭೆನ ಏನ್ ಮಾಡ್ತಾ ಇದಾರೆ ಅವ್ರು ಆಯ್ಕೆ ಮಾಡ್ತಾರೆ ಅದ್ ಏನು ಮಾಡೋದು ನಾವಲ್ಲಿ ನೋಡ್ಬೋದು ಅಲ್ವರ ಸೊ ಅದು ಆತನ ಒಂದು ಏನ್ರಿ ಒಂದು ರಾಯಲ್ ಪ್ರೀಸ್ಟುಡ್ ಅಂತ ಏನ್ ಮಾಡ್ತೀರಿ ರಾಜರಿಗ ವಂಶಸ್ಥವರು ಆಮೇಲೆ ವಿಶೇಷವಂತ ಅಂತ ಆದುಕೊಂಡಂತ ಜನಾಂಗ ಅದನ್ನ ದೇವರೇ ಮಾಡ್ತಾ ಇದ್ದಾರೆ ಯೇಸು ಮೊದಲ ಮೊದಲ್ ಗಿತ್ತಾಗಿ ಯೇಸು ಕೃಷ್ಣ ದೇಹಕ್ಕೆ ಅಂಗವಾಗಿರ್ಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಅದನ್ನ ಆಯ್ಕೆ ಮಾಡ್ತಾ ಇದಾರೆ ಅಲ್ಲರ ಸೊತ್ಗೆ ಈ ಕ್ರಿಸ್ತನ ಒಂದು ಬಲಿಯ ಮುಖಾತ್ರ ಎರಡ್ ತರ ಏನಾಗಿದೆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದು ಇಡೀ ಲೋಕಕ್ಕೆ ವಿಮೋಚನೆ ಇದೆ ಅದ್ರಲ್ಲಿ ವಿಶೇಷವಾಗಿ ಇವಾಗ ಕ್ರಿಸ್ತನ್ಗೆ ಅಂತಬಿಟ್ಟು ಒಂದು ಮೊದಲ ಗೀತಿನ ಏನು ಮಾಡ್ತಾ ಇದ್ದಾರೆ ಅವ್ರ ಆಯ್ಕೆ ಮಾಡ್ತಾರೆ ನೋಡ್ಬೋದು ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಮೃತ ಅಮೃತ ಥ್ಯಾಂಕ್ ಯು ಈ ದಿಸೆಯಲ್ಲಿ ಅಪೋಸ್ತಲನಾದ ಪೌಲನ ಮಾತುಗಳನ್ನು ಗುರುತಿಸಿರಿ ಒಬ್ಬನ ಅವಿದೇಯತ್ವದಿಂದ ಪಾಪವು ಪಾಪದ ಫಲವಾಗಿ ಮರಣವು ಲೋಕದೊಳಗೆ ಪ್ರವೇಶಿಸಿತು ಈ ರೀತಿಯಲ್ಲಿ ಮರಣವು ಎಲ್ಲಾ ಜನರ ಮೇಲೆ ವ್ಯಾಪಿಸಿತು ವಂಶ ಪಾರಂಪರ್ಯವಾದ ಪಾಪದ ಮತ್ತು ಪಾಪಮಯವಾದ ಪ್ರವೃತ್ತಿಯ ಕಾರಣ ಎಲ್ಲರೂ ಪಾಪಿಗಳಾಗಿದ್ದಾರೆ ಅಪೋಸ್ತನಾದ ಪೌಲನು ಸ್ಪಷ್ಟವಾಗಿ ಅಪೋಸ್ತನಾದ ಪೇತ್ರ ಮತ್ತು ಇತರ ಪ್ರವಾದಿಗಳಿಗಿಂತಲೂ ಹೆಚ್ಚಾದ ವಿಕಾಸ್ ವಿಕಾಸವಾದಿಯಾಗಿರಲಿಲ್ಲ ಆತನು ಸುವಾರ್ತೆಯ ಸಾರವಾಗಿ ಹೇಳಿರುವ ಮಾತುಗಳನ್ನು ಗುರುತಿಸಿರಿ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ರೋಮಪುರ ಐದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಜನಾಂಗವು ದೇವರ ಕೋಪಕ್ಕೆ ತುತ್ತಾಗಿತ್ತು ಎಂಬ ಒಂದು ನಿರ್ದಿಷ್ಟವಾದ ಪ್ರಕಟಣೆ ಇಲ್ಲಿದೆ ಇದರ ರಕ್ಷಣಾ ಶಕ್ತಿ ಕ್ರಿಸ್ತನ ರಕ್ತಕ್ಕಿದೆ ಆತನು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾನೆ ಮತ್ತು ಈ ಪ್ರಾಣತ್ಯಾಗವು ದೇವರ ಪ್ರೀತಿಯ ಮತ್ತು ಕೃಪೆಯ ಪ್ರದರ್ಶನವಾಗಿದೆ ಅಪೋಸ್ತನನ್ನು ಪಾಪ ನಿವೃತ್ತಿಯ ಕಾರ್ಯವನ್ನು ಮತ್ತು ಅದರ ಫಲವಾಗಿ ಉಂಟಾಗುವ ಪುನಃ ಸಂಧಾನವನ್ನು ತೋರಲು ಮುಂದಾಗುತ್ತಾ ಒಂದೇ ಪರ ಪರಾಧದ ಆದಾಮನ ಅವಿದೇಯತೆಯ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಮರಣ ದಂಡನೆ ಹೇಗೆ ಉಂಟಾಯಿತು ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ಆ ದಂಡನೆಯನ್ನು ರದ್ದುಪಡಿಸುವಂತೆ ನೀತಿವಂತರೆಂಬ ಉಚಿತವಾದ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ ಒಬ್ಬ ಒಬ್ಬನ ಆದಾಮನ ಅವಿದೇಯತ್ವದಿಂದ ಎಲ್ಲರೂ ಆತನಲ್ಲಿದ್ದ ಎಲ್ಲ ಮನುಕುಲ ಹೇಗೆ ಪಾಪಿಗಳಾದರೂ ಹಾಗೆಯೇ ಒಬ್ಬ ಕ್ರಿಸ್ತನ ವಿಧೇಯತ್ವದಿಂದ ಎಲ್ಲರೂ ಅಂತಿಮವಾಗಿ ಯಾರು ನೂತನ ಒಡಂಬಡಿಕೆಯ ಸವಲತ್ತುಗಳನ್ನು ಪಡಕೊಂಡರು ಅವರೆಲ್ಲರೂ ನೀತಿವಂತರಾಗುವರು ರೋಮಾಪುರದವರಿಗೆ ಐದನೇ ಅಧ್ಯಾಯ ಹನ್ನೆರಡು ಹದಿನೆಂಟು ಹತ್ತೊಂಬತ್ತನೇ ವಚನ ಥ್ಯಾಂಕ್ ಥ್ಯಾಂಕ್ ಯು ಯು ಕಣಮ್ಮ ನಾವು ಕೆಲವೊಂದು ವಾಕ್ಯಗಳನ್ನ ಸತ್ಯವಾದಲ್ಲಿ ಓದಣ ಯಾರು ಓದ್ತೀರಾ ರೋಮಾಪುರದಲ್ಲಿ ಐದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಮೊದಲು ಓದಿ ಅನಂತರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ಓದಿ ರೋಮನ್ ಸ್ವಿಫ್ಟ್ ಚಾಪ್ಟರ್ 12th ವರ್ಸ್ ಫಸ್ಟ್ ಆಮೇಲೆ ಏಯ್ಟೀನ್ ಮತ್ತೆ ನೈನ್ಟೀನ್ ವರ್ಸ್ ಓದಿ ಈ ವಿಷಯ ಹೇಗಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದ್ದವು ಎಲ್ಲರೂ ಪಾಪ ಮಾಡಿದಂತ ಓಕೆ ಸರ್ ಥ್ಯಾಂಕ್ ಯು ಸೊ ಕರ್ತನಲ್ಲಿ ಪ್ರೀತಿ ಅಂತ ಸವರಸಗಳೆ ಇಲ್ಲಿ ನೋಡಬೇಕರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಮರಣವು ಲೋಕದಲ್ಲಿ ಪ್ರವೇಶಿಸಿತು ಇದು ಎಲ್ಲಾರ ಮೇಲೆ ಹೀಗೆ ಏನ್ ಮಾಡ್ತಂತೆ ಅಲ್ಲಿ ವ್ಯಾಪಿಸು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ ಅದರ ತಂದ ಕರ್ತದಲ್ಲಿ ಪ್ರೀತಿ ಅಂತ ಇದನ್ನ ನಾವು ರ್ಯಾನ್ಸಮ್ ಕ್ಲಾಸ್ ನಾವ್ ಏನ್ ಮಾಡಿದ್ವಿ ನೋಡ್ತೀರ ಅದರ ಲೋಕದಲ್ಲಿ ಪಾಪ ಹೇಗ್ ಬಂತು ಅಂತ ಅಂದ್ಬಿಟ್ಟು ಅಲ್ವರ ಅದು ಯಾವ ರೀತಿ ಬಂತಪ್ಪ ಅಂತಂದ್ರೆ ಆದಾಮ ಮುಖಾಂತರ ಅಂತ ಅದು ಬಂತು ಅಂತ ನೋಡ್ತೀವಿ ಅದರ ಈಡೇನ್ ತೋಟದಲ್ಲಿ ತಿನ್ಬಾರ್ದಿಂತ ಹಣ್ಣ ತಿಂದಿದ್ ಯಾರಪ್ಪ ಅಂತಂದ್ರೆ ಆದಾಮನು ಅಂದ್ರ ಅದರಿಂದ ಆದಾಮ ಮುಖಾಂತರ ಮರಣದಂಡನೆ ಲೋಕದಲ್ಲಿ ಫಸ್ಟ್ ಏತು ಪ್ರವೇಶಿಸ್ತು ಬರೀ ಏವಾಳ ಹಣ್ಣ ತಿಂದಿದ್ರೆ ಏನೇ ಮನು ಕುಂದ್ ಮೇಲೆ ಮರಣ ದಂಡನೆ ಬರ್ತಾ ಇತ್ತ ಅಂತಂದ್ರೆ ಖಂಡಿತವಾಗೂ ಮರಣ ದಂಡನೆ ಏನಾಗ್ತಾ ಇರ್ಲಿಲ್ಲ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ದೇವ್ರ ಎಲ್ಲೋ ಯೇವಾಳ್ ಹಣ್ಣ ತಿನ್ಬೇಡ ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಹೇಳಕ್ ಹೋಗಿಲ್ಲ ಅಲ್ವಾರ ಹೇಳಿದ್ದು ಮುಖ್ಯವಾಗಿ ಯಾರಿಗೆ ಅಂದ್ರೆ ಆದಾಮನಿಗೆ ಯಾಕಪ್ಪ ಆದಾಮ್ಗೆ ಮುಖ್ಯ ಅಥವಾ ಯಾಕೆ ಆದಾಮು ಪಾಪ ಮಾಡಿದ್ರಿಂದ ಮಾತ್ರ ಬಂತು ಏವಾಳು ಮಾಡಿದ್ರೆ ಯಾಕೆ ಬರ್ತಾ ಇರ್ಲಾ ಅಂತ ನೋಡೋದಾದ್ರೆ ಕರ್ತನಿ ಪ್ರೀತಿ ಅಂತ ಸೋರ ಸುರಗಳೇ ಏವಾಳಿಂದ ಜೀವ ಏನಾಗಿಲ್ಲ ಬಂದಿಲ್ಲ ಜೀವ ಬಂದಿದ್ದು ಅಂತಂದ್ರೆ ಆದಾಮಿಂದ ಅದಕ್ಕೆ ದೇವ್ರ ಏನಪ್ಪಾ ಅಂದ್ರೆ ಆದಾಮ್ನಲ್ಲೇ ಎಲ್ಲಾರ್ದು ಒಪ್ಪಿಸ್ತಾರೆ ಯಾವ ರೀತಿ ಆದಾಮು ಅನುಭವ ಇಲ್ದಿರ ಕಾರಣದಿಂದ ಅವನು ಪಾಪ ಮಾಡೋದ್ನೋ ಇದೇ ಪ್ರಕಾರ ಪ್ರತಿಯೊಬ್ಬ ಮನುಷ್ಯರು ಕೂಡ ಯಾವ ಮನುಷ್ಯರು ಆದಾಮ್ಗೆ ಸಂತತಿ ಬರುವಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಅವರು ಅನುಭವ ಇಲ್ಲ ಖಂಡಿತವಾಗ ಪಾಪ ಮಾಡೇ ಮಾಡ್ತಾನೆ ಚೆನ್ನಾಗಿ ಗೊತ್ತಿಟ್ಕೊಂಡು ದೇವ್ರ ಮಾಡ್ತಾರೆ ಆ ದಾಮ್ ಎಲ್ಲರೂ ಎಲ್ಲಾರು ಏನ್ ಮಾಡ್ರಿ ನೀವು ಅನುಭವನ ಅಪ್ಪಡಿ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯನ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಮರಣವು ಪ್ರವೇಶಿಸ್ತು ಇದು ದೇವ್ರು ಎಲ್ಲಾರು ಪಾಪ ಮಾಡಿದ ಎಲ್ಲರ ಮೇಲೂ ಮರಣದ ದೇವರು ಅನ್ನ ಎಂತ ಶಿಕ್ಷಣ ವಿಧಿಸ್ಬಿಟ್ರಂತೆ ಹೇಗೆ ನೋಡಿ ಮುಂದಕ್ಕೆ ಹೋದ ನಂಗೆ ಕಂಟಿನ್ಯೂ ಮಾಡಿ ಹಂಗೆ ರೋಮದಲ್ಲಿ ಐದನೇ ಅಧ್ಯಾಯ ಹದಿಮೂರನೇ ವಾಕ್ಯ ಹದಿನಾಲ್ಕನೇ ವಾಕ್ಯ ಅಷ್ಟಾರ ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಲೋಕಕ್ಕೆ ಲೆಕ್ಕಕ್ಕೆ ಬರುವುದಿಲ್ಲ ಏನ್ ನೋಡಿ ಧರ್ಮಶಾಸ್ತ್ರ ಇರೋದಕ್ಕಿಂತ ಮುಂಚೆನೆ ಏನಪ್ಪಾ ಇತ್ತು ಲೋಕದಲ್ಲಿ ಪಾಪ ಇತ್ತು ಧರ್ಮಶಾಸ್ತ್ರ ಏನೂ ರೂಲ್ಸ್ ರೆಗ್ಯುಲೇಷನ್ಸ್ ಹಿಂಗ್ ಮಾಡ್ಬೋಡಾ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡಿದ್ರೆ ಹಿಂಗಾಗ್ತದೆ ಅಂತಂದ್ಬಿಟ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇವೆಲ್ಲ ಏನ್ರಿ ಧರ್ಮಶಾಸ್ತ್ರ ಬರೋದಕ್ಕಿಂತ ಮುಂಚೆನೆ ಲೋಕದಲ್ಲಿ ಇತ್ತಂತೆ ಆದ್ರೆ ಇವಾಗ ರೂಲ್ಸ್ ಇಲ್ದಿರ್ಬೇಕಾರೆ ಯಾರೋ ದಂಡನೆ ಮಾಡಕ್ಕಲ್ಲ ವಿಧಿಸಿದ ಸಾಧ್ಯ ಇಲ್ಲ ಆದ್ರೂ ಕೂಡ ಏನ್ರಿ ಮೋಸೆಯ ಕಾಲದವರೆಗೂ ಆದಾಮಿನ ಮೋಸೆಯ ಕಾಲದವರೆಗೂ ಮರಣದ ಆಳ್ವಿಕೆನಂತೆ ಅಂತಲ್ಲಿ ನಡೀತು ಅದರ ಹೀಗೆ ಮುಂದಕ್ಕೆ ಹೋದಿಷ್ಟು ಹಾ ಆದರೂ ಆದಾಮನ ಕಾಲದಿಂದ ಮೋಸೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಾಮಾನ್ಯವಾದ ಸಮಾನ್ ಸಾಮಾನ್ಯವಾದ ಪಾಪವನ್ನು ಮಾಡಿದ ಇದ್ದವರ ಮೇಲೆಯೂ ಅದು ಸಮಾನ ಸಮಾನವಾದ ದೇವರಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಾಮಾನ್ಯವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ನೋಡ್ರ ಸದ್ಯ ಹೇಳ್ತಾರೆ ಏನ್ರಿ ಆದರೂ ಕೂಡ ಮೋಸೆಯವರೆಗೂ ಏನ್ರಿ ಆದಾಮನ್ಗೆ ಸಮಾನವಾದಂತ ಒಂದು ಪಾಪನ ಮಾಡಿ ದೇವರಾಗ್ದು ಮೀರಿ ಯಾರೋ ಪಾಪನ ಮಾಡಲಿಲ್ವೋ ಅವ್ರ ಮೇಲೆ ಕೂಡ ಏನಂತೆ ಇದು ಬಂತು ಅಂತ ಹೇಳ್ತೀನಿ ಹೆಂಗ್ ಬರಕ್ ಸದ್ಯ ಯೋಚನೆ ಮಾಡಿ ಇವಾಗ ಆದಾಮ್ ತರ ತಪ್ಪು ಮಾಡಿದ್ರೆ ಅದೇ ತರ ಶಿಕ್ಷೆ ಕೊಟ್ಟರೆ ನ್ಯಾಯಪ್ಪ ಆದ್ ತರ ತಪ್ಪೇ ಮಾಡಿಲ್ಲ ಶಿಕ್ಷೆ ಕೊಡೋದಿ ನ್ಯಾಯ ಇದು ಹೇಗೆ ಶಿಕ್ಷೆ ಕೊಟ್ರು ಅಂತಂದ್ರೆ ಎಲ್ಲರೂ ಆದಮ್ನಲ್ಲಿ ಏನು ಮಾಡಿದ್ರು ಕಂಡಮ್ ಮಾಡಿರೋದಿಂದ ಇದರಿಂದ ದೇವ್ರ ಯೋಜನೆ ಬ್ಯೂಟಿಫುಲ್ ಆಗಿ ಏನಾಯ್ತಿ ವರ್ಕೌಟ್ ಆಯ್ತ್ರಿ ನೋಡ್ರಿ ಇವಾಗ ಒಬ್ಬೊಬ್ರಿಗೂ ದೇವರು ತನ್ನ ನೀತಿಯ ತಕ್ಕಡೇಲಿ ಇಟ್ಟಿ ತೀರ್ಪು ಮಾಡಿದ್ರೆ ಒಬ್ಬೊಬ್ರು ಏನಾಗಿರೋರು ಪಾಪಕ್ಕೆ ಒಳಗಾಗಿರೋರು ಆಮೇಲೆ ವಿಮೋಚನೆ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು ಒಬ್ಬೊಬ್ಬ ರಕ್ಷಕನ್ ಬೇಕು ಅದರ ಯೋಚನೆ ಮಾಡಿಂತೀನಿ ಅದೆಲ್ಲ ಸಾಧ್ಯನಾ ಅಂತಂದ್ರೆ ಎಷ್ಟು ಜನ ವಿಮೋಚಕರು ಬೇಕು ಅಷ್ಟು ಜನ ವಿಮೋಚಕರು ಏನಾಗಿರ್ಬೇಕು ನಂಬಿಕಸ್ಥರಾಗಿರ್ಬೇಕು ಅವ್ರಿಗೆ ಪ್ರಾಣ ಕೊಡಬೇಕು ಆ ಪ್ರಾಣ ಕೊಡೋದಲ್ಲಿ ಏನಾಗಿರ್ಬೇಕು ಅವರು ನಂಬಿಕಸ್ಥರು ಇದು ಸಾಧ್ಯನಾ ಅದರ ಪ್ರಾಕ್ಟಿಕಲ್ ಆಗಿ ಏನಾಗ್ಬೋದು ಅಂತಂದ್ರೆ ಏನ್ರೀ ಕೆಲವು ಜನಕ್ಕೆ ರಕ್ಷಣೆ ಬರ್ಬೋದು ಕೆಲವು ಜನಕ್ಕೆ ರಕ್ಷಣೆ ಬರದೇ ಇರಬಹುದು ಅವಾಗ ಅನ್ಯಾಯ ಆಗಂತ ಸಾಧ್ಯತೆಗಳು ಇರ್ತದೆ ಅದಕ್ಕೆ ಮಾಡೋದು ಬೇಡ ಆದಾಮ್ನಲ್ಲಿ ಎಲ್ಲರೂ ಹೇಳ್ಲಿ ಮಂಡಕ್ಕೆ ಹೊರಟೋಗ್ಬಿಡ್ಲಿ ಆದಾಮ್ನಲ್ಲಿ ಹೆಂಗೆ ಒಬ್ಬರ ಮುಖಾಂತರ ಎಲ್ಲರಿಗೂ ಮಂಡದ ಮಾಡಿಸ್ತೀನೋ ಕ್ರಿಸ್ತನ ಒಬ್ಬನೇ ಮುಖಾಂತರ ಎಲ್ಲಾರ್ಗು ಏನ್ ಮಾಡ್ತೀನಿ ಪಾಪ ಕ್ಷಮಾಪಣೆ ಕೊಡ್ತೀನಿ ಬಾ ಎಲ್ಲಾರ್ಗು ಸತ್ತಿರೋದ್ರಿಂದ ಅವ್ರನ್ನ ಎಲ್ಲಾರ್ ಮಾಡ್ತೀನಿ ವಿಮೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಹಂಗೆ ಹೇಳಿ ಎಲ್ಲಿ ಅಂತಂದ್ರೆ ಅದರಲ್ಲಿ ಹದಿನೆಂಟನೇ ವಾಕ್ಯ ಮತ್ತೆ ಹತ್ತೊಂಬತ್ತನೇ ವಾಕ್ಯದಲ್ಲಿ ಐದನೇ ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತು ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ ನೋಡ್ರಾ ಹಾಗೆಯೇ ಒಬ್ಬ ಮನುಷ್ಯನ ಮುಖಾಂತರ ಹಿಂಗೆ ಎಲ್ಲಾರು ಪಾಪಕ್ಕೆ ಒಳಗಾದರೂ ಅದೇ ಪ್ರಕಾರ ಒಬ್ಬ ಮನುಷ್ಯನ ಒಂದು ನೀತಿ ಕೆಲಸದ ಮುಖಾಂತರ ಎಲ್ಲಾರ್ಗ ಪಾಪದ ಕ್ಷಮಾಪಣೆ ಸಿಕ್ತಂತೆ ನೆಕ್ಸ್ಟ್ ಇಷ್ಟ ಒಬ್ಬನ ಅವಿದೇಯತ್ವದಿಂದಲೂ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ನೋಡ್ರ ಒಬ್ಬನ ಅವಿದೇಯತೆಯಿಂದ ಎಲ್ಲರೇನಾದ್ರು ಪಾಪಿಗಳಾದ್ರು ಇದೇ ಪ್ರಕಾರ ಸೇಮ್ ಲಾಜಿಕ್ ಅದರ ಸೇಮ್ ಒಂದು ಜಸ್ಟಿಸ್ ಅಲ್ಲಿ ದೇವ್ರ ಏನಪ್ಪ ಒಬ್ಬನ ನೇಂತ್ರೆ ಆ ವಿದೇತನಿಂದ ಎಲ್ಲರೂ ಏನಾಗಬೇಕು ನೀತಿವಂತರಾಗ್ಬೇಕು ಅಂತ ಅದ್ರ ನೋಡಿ ಇವಾಗ ಅಲ್ಲಿ ಎಲ್ಲಾರನ್ನೂ ದೇವರು ಪಾಪಕ್ಕೆ ಒಳ ಮಾಡ್ಬೇಕಾರೆ ಕಂಡೀಷನ್ ಇಟ್ಟಿದ್ರ ಏನೋ ಕಂಡೀಷನ್ ಇಲ್ಲ ಅದರ ಕಂಡೀಷನ್ನೇ ಇಲ್ದಿರ ಏನ್ ಮಾಡ್ರು ಆದ್ರ ನೀನ್ ಮಾಡಿರೋ ಮಾಡ್ದೇರೋ ನಿಮ್ಮನ್ನ ಪಾಪಕ್ಕೆ ತಾಳ್ತೀನಿ ಮರಣಕ್ಕೆ ಒಪ್ಪಿಸ್ತೀನಿ ಅದೇ ತರ ಕ್ರಿಸ್ತನಲ್ಲಿ ವಿಧೇಯರ ಆಗ್ಯರಿ ಆಗಿಲ್ದ್ರಿ ಇರ್ಲಿ ಏನ್ ಮಾಡ್ತೀನಿ ಕ್ರಿಸ್ತನ್ ಎಲ್ಲರಿಗೂ ಜೀವ ಕೊಡ್ತೀನಿ ನೋಡಿ ಇದನ್ನ ಅಪೋಸ್ಟ್ಲು ಇಲ್ಲಿಂದ್ರೆ ಹಿಬ್ರೆಯರಿಗೆ ಏಳನೇ ಅಧ್ಯಾಯ ನೋಡ್ರಿ ಹಿಬ್ರೆಯರು ಏಳನೇ ಅಧ್ಯಾಯ ಆ ಒಂಬತ್ತನೇ ವಾಕ್ಯ ಹತ್ತನೇ ವಾಕ್ಯ ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕೊಳ್ಳುವ ಲೇವಿಯು ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು ಮೇಲ್ಛೇದಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ಪುರು ತತ್ವರೂಪವಾಗಿ ಇವನೊಳಗೆ ಇದ್ದನು ನೋಡ್ರಿ ಅಹ್ ದಶವಂಸ ಕೊಟ್ಟ ಅಂತ ಹೇಳ್ತಾರೆ ಇವಾಗ ನಮ್ಗೆ ಚೆನ್ನಾಗ್ ಗೊತ್ತು ಈ ಹತ್ರದ ಒಂದ್ ಬಗೆ ಕಾಣಿಕೆ ಅದರ ದಶವಂಸ ಅಂತ ಹೇಳ್ತಾರಲ್ಲ ಈ ಇದು ದೇವರು ನ್ಯಾಯ ಪ್ರಮಾಣದಲ್ಲಿ ಮಾಡಿದ್ರು ಕೊಟ್ಟಿದ್ರು ನೀವೇನೇ ಕಾಣಿಕೆ ಕೊಟ್ಟರೆ ಅಂದ್ರೆ ಬಗೆ ಮಾಡೋದು ದೇವ್ರಿಗೆ ಮೀಸಲಾಗಿರ್ಬೇಕು ಅಂತರ ಸರಿ ಇದ್ ಯಾರು ಕೊಡ್ಬೇಕು ದೇವ್ರು ಕೊಡ್ಬೇಕಂದ್ರೆ ಇಲ್ಲ ದೇವ್ರು ಇಸ್ರೇಲ್ ಅಂತ ಹನ್ನೆರಡು ಗೋತ್ರದಲ್ಲಿ ಒಂದು ಗೋತ್ರ ನೇಮ್ ಮಾಡಿದ್ರು ತನ್ನ ಸೇವೆಗೆ ಅಂತ ಆಯ್ಕೆ ಮಾಡ್ಕೊಂಡಿದ್ರು ಯಾವ ಗೋತ್ರ ಅದು ಹಾ ಅಲ್ರ ಯೇಸುಕುಸು ಯಹುದೇನ ಬರ್ಬೇಕು ಆದ್ರೆ ದೇವರ ಆಲಯದಲ್ಲಿ ಅಂತ ಕೆಲಸ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡಿದ್ವಿ ಯಾವ ಗೋತ್ರ ವೆರಿ ಗುಡ್ ಲೇವಿ ಗೋತ್ರ ಅಲ್ರ ಸರಿ ಇವಾಗ ಲೇವಿ ಗೋತ್ರಕ್ಕೆ ಏನೋ ಜಾಗ ಕೊಟ್ಟಿದ್ರ ನೆಲ ಏನೋ ಕೊಟ್ಟಿದ್ರ ಭೂಮಿ ಕೊಟ್ಟಿದ್ರ ವಾಸ ಮಾಡಕ್ಕೆ ಎಸ್ ಏನ್ ಕೊಡ್ಲಿಲ್ಲ ಅವ್ರಿಗೆಲ್ಲ ಬೇರೋವಾಗೆಲ್ಲ ಜಮೀನ್ ಕೊಟ್ಟಿದ್ರು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಇಂತಿದ್ದವ್ರಿಗೆ ಇಷ್ಟಿಷ್ಟೇ ಅಂತ ಕುಟುಂಬ ಅನ್ನೋಸವ್ರಾಗ ಯಾರ ಲೇವಿಗಳಿಗೆ ಏನಿಲ್ಲ ಲೇವಿಗಳೇನ್ ಮಾಡಬೇಕು ದೇವ್ರ ಸುತ್ತಲೇ ಇರ್ಬೇಕು ಅಷ್ಟೇ ಅವ್ರಿಗೆ ಅಲ್ಲೇ ಡೇರೆಗಳ್ ಹಾಕೊಂಡು ಅಲ್ಲೇ ಇರ್ಬೇಕು ಸರಿ ಇವ್ರಿಗೆ ಸಂಸಾರ ಹೆಂಗೆ ಹೆಂಗ್ಯಾಂಗಾರೆ ಅದಕ್ಕೆ ಏನಪ್ಪಾ ಮಾಡಿದ್ರೆ ಮಿಕ್ಕಿದ ಅನ್ನೊಂದು ಗೋತ್ರಗಳು ಏನ್ ಮಾಡ್ರಿ ನಿಮ್ಮಲ್ಲಿರೋಂತ ಹತ್ತ ಭಾಗಗಳನ್ನ ತಂದು ಯಾರು ಕೊಡಿಯೇ ಲೇವಿಗಳಿಗೆ ಕೊಡಿ ಅಂತಂದ್ರು ಅದರ ಇವಾಗ ಇಲ್ಲ ಇಲ್ಲ ಅಪ್ಪಸ್ಟ್ ಪೋಲು ಏನ್ ಡಿಬೇಟ್ ಮಾಡ್ತಾರೆ ಬಂದ ಪತ್ರಿಕೆಯಲ್ಲಿ ನೋಡಪ್ಪ ಲೇವಿಗಳು ಯಾವಾಗ ಏನ್ ಮಾಡ್ತಿದ್ರ ಬಗ ಬಗ್ಗ ಈಸ್ಕೊಂತ ಇದ್ರು ಇವ್ರು ಯಾವಾಗಾರ ಕೊಟ್ಟಿದಾರ ಬಗ ಲೇವಿಗಳು ಯಾವಾಗ ಕೊಟ್ಟಿದಾರಾ ಅಂತಂದ್ರೆ ಎಸ್ ಕೊಟ್ಟಿದಾರೆ ಅಂತ ಹೇಳ್ತಾರೆ ಯಾವಾಗ ಕೊಟ್ರಂತೆ ವಾಕ್ಯದಲ್ಲಿ ಅಂತ ನೋಡಿದೆ ಯಾವಾಗ ಕೊಟ್ರಂತವ್ರಲ್ಲ ಹ ಗುಡ್ ಅಂದ್ರ ಅಬ್ರಾಮ ಕೊಟ್ರೆ ಲೇವಿಗಳು ಕೊಟ್ಟಂಗೆ ಹೆಂಗೆ ಅಂತಂದ್ರೆ ಅಬ್ರಾಹಂ ಗರ್ಭದಲ್ಲಿ ಯಾರಿದ್ರಂತೆ ಲೇವಿಗಳಿದ್ರು ಅಂದ್ರೆ ಲೇವಿಗಳು ಹುಟ್ಲಿಲ್ಲ ಲೇವಿಗಳು ಹುಟ್ಟದಕ್ಕಿಂತ ಮುಂಚೆನೆ ಆ ಲೇವಿಗಳೆಲ್ಲ ಯಾರ್ ಗರ್ಭದಲ್ಲಿದ್ದಾರೆ ಏನ್ರಿ ಅಬ್ರಾಹಮಿನ ಗರ್ಭದಲ್ಲಿದ್ದಾರೆ ಅಲ್ವರ ಸೊ ಅದ್ಗೆ ಹುಟ್ಟೋದಿಕ್ಕಿಂತ ಮುಂಚೆನೆ ಅವ್ರ ಗರ್ಭದರಿಂದ ಅಬ್ರಾಹಮ್ ತಗೊಂಡೋಗ್ಬಿಟ್ಟು ಮೆಲ್ಕಿ ಸೆಡಕ್ಕೆ ಹತ್ತಲ್ಲ ಒಂದ್ ಭಾಗ ಕೊಟ್ರೆ ಯಾರು ಕೊಟ್ಟಂಗ ಆಗ್ಬಿಡ್ತು ಅಂದ್ರೆ ಅಬ್ರಾಹಮಿನ ಪೂರ್ತಿ ವಂಶದವ್ರು ಕೊಟ್ಟಂಗಾಯ್ತು ಅಂದ್ರೆ ಯಾರು ಕೊಟ್ಟಂಗಾಯ್ತು ಈಸಾ ಕೊಟ್ಟಂಗಾಯ್ತು ಯಾಕೊಬ್ಬ ಕೊಟ್ಟಂಗಾಯ್ತು ಏಸಾವನ್ನು ಕೊಟ್ಟಂಗಾಯ್ತು ಯಾಕೊಬ್ಗಿರಂತ ಹನ್ನೆರಡು ಜನ ಮಕ್ಳಗಳು ಕೂಡ ಏನಾಗ್ದಂಗಾಯ್ತು ಕೊಟ್ಟಂಗ ಆಗ್ಬಿಡ್ತು ಅಂತ ಹೇಳ್ತಾರೆ ಇದೇ ಪ್ರಕಾರ ನಾವೆಲ್ಲ ಆದಾಮ್ನಲ್ಲಿ ಹುಟ್ಟೋದಿಕ್ಕಿಂತ ಮುಂಚೆನೆ ಆದಾಮ್ನಲ್ಲಿ ಏನಾಗಿದ್ರಿ ಅದರ ಆದಾಮ್ನಲ್ಲಿ ಇದ್ರಿ ಆದಾಮ್ನಲ್ಲಿ ನಮ್ಮ ನೆಲೆ ಮಾಡೋ ದೇವರು ಪಾಪಕ್ಕೆ ಒಪ್ಪಿಸಿದ್ರು ಇದೇ ಪ್ರಕಾರ ಅದರ ಏಸು ಆ ಒಬ್ಬ ಆದಾಮ್ನ ವಿಮೋಚಿಸಿದ್ರೆ ಆದಾಮ್ನಲ್ಲಿರೋ ನಮ್ಮ ಎಲ್ಲಾರ್ದು ಏನ್ ಮಾಡ್ದಂಗೆ ಅವರಲ್ಲ ವಿಮೋಚನೆ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಅಪೋಸ್ಲು ಪೋಲು ಬ್ಯೂಟಿಫುಲ್ ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅದರ ಸದ್ಗಾ ನೋಡ್ಬೇಕ್ರೆ ಏನ್ರೀ ಹಾ ಲೇವಿಗಳು ಯಾವಾಗರೋ ಕಾಣಿಕೆ ಇಸ್ಕೊಳ್ರ ಕಾಣಿಕೆ ಕೊಟ್ಟವರ ಅಂತಂದ್ರೆ ಎಸ್ ಕೊಟ್ಟಿರೋ ರೆಕಾರ್ಡ್ ಏನಾಗಿದೆ ಬೈಮಿನಲ್ಲಿ ಇದೆ ಅದರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾಗ್ರಾಫ್ ಯಾರತ್ತೀರ ಹಾ ಅನಿತ್ ಅಷ್ಟೇ ಓದಿ ಎಲ್ಲಿಂದ ಬ್ರದರ್ ಪೇಜ್ ನಂಬರ್ 7 ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕೆಳಗೆ ಪ್ಯಾರಾಗ್ರಾಫ್ ಇದೆ ನೋಡಿ ಇದು ಎಲ್ಲಾ ಅಪೋಸ್ತಲರು ಅದಾ ಕರೆಕ್ಟ್ ಎಲ್ಲಾ ಅಪೋಸ್ತಲರುಗಳು ಈ ಹಿಂದೆ ದೇವರ ಕೃಪೆಯಿಂದ ಮಾನವರು ಬಿದ್ದು ಹೋದದ್ದನ್ನು ಮತ್ತು ಕ್ರಿಸ್ತನ ಕ್ರೂಜೆಯು ದೇವರ ನ್ಯಾಯದ ದೃಷ್ಟಿಯಲ್ಲಿ ಇಲ್ಲಲ್ಲ ಪೇಜ್ ನಂಬರ್ ಏಳಕ್ಕೆ ಬನ್ನಿ ಹಾ ಏಳು ಇದೇ ಅಪೋಸ್ತಲನು ಆತರ ಇನ್ನಿತರ ಅನೇಕ ಅಂತಿದೆ ಗೊತ್ತಾ ಏಳನೇ ಪೇಜ ಬಂದ್ರಾ ಹೌದು ಏಳನೇ ಪೇಜಲ್ಲಿ ಎರಡು ಕಾಲಮ್ ಇದೆ ನೋಡಿದ್ರಾ ಆ ಇದೇ ಅಪೊಸ್ತಲನು ಅದ ಆ ಕರೆಕ್ಟ್ ಹ್ಮ್ ಇದೇ ಅಪೊಸ್ತಲನು ಆತನ ಇನ್ನಿತರ ಅನೇಕ ನೈಪುಣ್ಯತೆ ಉಳ್ಳ ಮತ್ತು ತರ್ಕಬದ್ಧವಾದ ಪ್ರವಚನಗಳಲ್ಲಿ ಪಾಪ ನಿವೃತ್ತಿಯು ದೇವರಿಗೆ ಸಂಬಂಧಿಸಿದಂತೆ ಈ ಹಿಂದೆಯೇ ಅಂದರೆ ನಾವು ಪಾಪಿಗಳಾಗಿದ್ದಾಗಲೇ ಆತನ ಮಗನ ಮೂಲಕ ಮರಣದ ಮೂಲಕ ಆತನೊಂದಿಗೆ ರಾಜಿ ಸಂಧಾನ ಮಾಡಿದಾಗ ನಡೆದು ಹೋದ ವಿಚಾರವಾಗಿದೆ ರೋಮಾಪುರ ಐದರಲ್ಲಿ ಹತ್ತು ನೋಡಿರಿ ಇದರಲ್ಲಿ ಆತನು ಸ್ಪಷ್ಟವಾಗಿ ಪಾಪಿಗಳ ಮಧ್ಯದಲ್ಲಿ ನೆರವೇರಿದ ಅವರ ಪುನಃ ಸಂಧಾನದ ಕಾರ್ಯದ ಬಗ್ಗೆ ಹೇಳುವುದಿಲ್ಲ ಯಾಕಂದರೆ ಆತನು ಅದನ್ನು ಹಿಮ್ಮುಖ ಕ್ರಮದಲ್ಲಿ ಹೇಳುವವನಾಗಿದ್ದಾನೆ ಅದರಲ್ಲಿ ನಮ್ಮಲ್ಲಿ ನೆರವೇರುವುದಲ್ಲ ಆದರೆ ಅದು ನಾವು ಪಾಪಿಗಳಾಗಿರುವಾಗಲೇ ಕ್ರಿಸ್ತನಿಂದ ನಮಗಾಗಿ ನೆರವೇರಿದೆ ಆತನು ತನ್ನ ವಿವಿಧ ಪಾಂಡಿತ್ಯಮಯ ಹಾಗೂ ತರ್ಕಬದ್ಧವಾದ ಪ್ರವಚನಗಳಲ್ಲಿ ದೈವಿಕವಾಗಿ ನಿಯುಕ್ತಿ ಹೊಂದಿದ ಶಿರಸ್ಸಾದ ಕ್ರಿಸ್ತನ ಅಧೀನದಲ್ಲಿರುವ ತನ್ನ ಮಹಿಮೆಯುಳ್ಳ ಸಭೆಯ ಮೂಲಕ ನೆರವೇರುವ ಲೋಕಕ್ಕೆ ಆ ಲೋಕಕ್ಕೆ ಆಶೀರ್ವಾದವನ್ನು ಉಂಟು ಮಾಡುವ ಕಾರ್ಯದ ಬಗ್ಗೆ ತಿಳಿಸುವವನಾಗಿದ್ದು ಇದು ಈ ಲೋಕದಲ್ಲಿ ಕ್ರಿಸ್ತನ ಮೂಲಕ ದೇವರ ಕೃಪೆಯ ಜ್ಞಾನವನ್ನು ಉಂಟು ಮಾಡುತ್ತದೆಂದು ತೋರಿಸಿಕೊಡುತ್ತದೆ ಈ ರೀತಿಯಲ್ಲಿ ವಿಮೋಚನೆಗೊಂಡ ಅನೇಕರು ಮತ್ತು ಇಚ್ಛೆಯುಳ್ಳವರೆಲ್ಲರೂ ತಮ್ಮ ಸೃಷ್ಟಿಕರ್ತನೊಂದಿಗೆ ಸಹಸ್ರ ವರ್ಷ ಆಳ್ವಿಕೆಯ ರಾಜ್ಯದಲ್ಲಿ ರಾಜ ಸಂಧಾನಕ್ಕೆ ಅಂದರೆ ಏದೇನ್ ತೋಟದಲ್ಲಿ ಕಳೆದುಕೊಂಡ ದೇವರ ಕೃಪೆಗೆ ಹಿಂತಿರುಗಿ ಬರಬಹುದಾಗಿದೆ ಆಯ್ತು ನೋಡ್ಬೇಕಾದ್ರೆ ಅಪೋಸ್TL ಪೌಲೊ ಒಂದ್ ಮಾತು ಹೇಳ್ತಾರೆ ಆ ವಾಕ್ಯನ್ನ ಓದೋಣ ನೋಡಿ ರೋಮನ್ಸ್ 5:10 ಯಾರಾದರೂ ಓದಿರಾ 5ನೇ ಅಧ್ಯ 10ನೇ ವಾಕ್ಯ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ ಹೌದು ಥ್ಯಾಂಕ್ ಯು ಸರ್ ಸೊ ಅದ್ ನೋಡ್ಬೇಕರೆ ನಮಗೆ ರಕ್ಷಣೆ ಆಯ್ತಲ್ವೇ ಅಂತ ಹೇಳ್ತಾರೆ ಬೀಯಿಂಗ್ ವಿ ಶೆಲ್ ಬಿ ಸೇವ್ಡ್ ಬೈ ಬೈಸ್ ಲೈಫ್ ಅದರ ಸೊ ಇದು ಏನಪ್ಪ ಅಂದ್ರೆ ನೋಡಿ ಈ ವಾಕ್ಯದ ಅರ್ಥ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ದೇವ್ರು ನಮ್ನ ಮಾಡಿದರಂತೆ ಮಾಡಿದ್ರಂತೆ ಅದರ ದೇವ್ರಿಗೂ ಏನು ಮಾಡಿದ್ರು ಒಂದು ಸಂಧಾನ ಮಾಡಿದ್ರ ಅರ್ಥ ಮನುಷ್ಯನ ಪಾಪನೆಲ್ಲ ದೇವ್ರು ಶಮಿಸ್ಬಿಟ್ಟು ದೇವ್ರಕ್ಕೆ ಹತ್ರಕ್ಕೆ ಹೋಗ್ಬಿಟ್ನಾ ಅಂದ್ರೆ ಮನುಷ್ಯನ ಅಲ್ಲಿರೋಂಥ ಒಂದು ಪಾಪಗಳನ್ನ ದೇವರು ಎಣಿಸೋದಿಲ್ವಾ ಅಂತಲೇ ಯೋಚನೆ ಮಾಡೋದಿಲ್ವಾ ಅಂತಂದರೆ ಏನ್ರಿ ಇದನ್ನ ಒಂದು ರೀತಿ ಎಸ್ಸು ಕೂಡ ಒಂದು ರೀತಿ ನೂನು ಕೂಡ ಏನಪ್ಪ ಅಂತಂದರೆ ಇವಾಗ ಏಸು ಕಸಿದ್ ನಮ್ಮ ಪಾಪಕ್ಕೆಲ್ಲ ಶತ್ರು ಅಂತ ನಮ್ಮಂತ್ರಿ ಅದರ ಸರಿ ದೇವ್ರ ನೀತಿ ಸಾರಿಸ್ಬೈ ಆಯ್ತಪ್ಪ ಕತೆ ಹಂಗಂದ್ರೆ ಇವಾಗ ಲೋಕದಲ್ಲಿರೋಂಥ ಎಲ್ಲ ಮನುಷ್ಯನ ದೇವ್ರು ಯಾಕೆ ಪಾಪಿ ಅಂತ ಎಣಿಸ್ಬೇಕು ಇವಾಗ ದೇವರೆಲ್ಲರೂ ಪಾಪಗಳನ್ನೇ ಶಮಿಸ್ಬಿಟ್ಟು ಬಿಟ್ಬಿಡ್ಬೋದಲ್ವಾ ಅದರ ನಿಮ್ಮ ನೀನು ಪಾಪಲ್ಲೇ ಶಮಿಸಿದ್ಯಾಪ್ಪ ಯೇಸು ಕಿಸಿದ್ನ ಹಿಂಗಾಗಿ ಬಿಟ್ಬಿಡ್ಬೋದಲ್ಲ ಮತ್ತೆ ಯಾಕೆ ಬಿಟ್ಟಿಲ್ಲ ಅದರ ಈ ವಾಕ್ಯದಲ್ಲಿ ಓದಂತದ್ದು ಏನಿದೆ ಅಂತಂದ್ರೆ ನಾವೆಲ್ಲ ಏನಂತ ದೇವರಿಗೆ ಶತ್ರುಗಳಾಗಿದ್ರೆ ಕ್ರಿಸ್ತನ ಮುಖಾಂತರ ಏನಾಗಿದೆ ನಾವು ದೇವರಿಗೆ ಹತ್ರವಾಗಿದ್ದೀವಿ ಅಂತ ಮುಗಿತಲ್ಲ ಇದು ಎಲ್ಲರಿಗೂ ಅನ್ವಯಿಸ್ತಲ್ಲ ಹಂಗೆ ಬಿಟ್ಬಿಟ್ರೆ ಆಗ್ತಾರ ಅಂದ್ರೆ ಇಲ್ಲ ಇದರಲ್ಲಿ ದೇವ್ರ ಕೆಲಸ ಏನಾಗಿದೆ ನೆರವೇರಿದೆ ಏನಂದ್ರೆ ದೇವ್ರ ಮನುಷ್ಯನ ತನ್ನ ಕಡೆ ಹತ್ರ ಕರ್ಕೊಂಡೆ ಏನೆಲ್ಲ ಪ್ರೊಸೆಸ್ ಮಾಡಬೇಕು ಹೋಗಿದೆ ಆ ಪ್ರೊಸೆಸ್ ಏನು ಮಾಡಿದ್ದಾರೆ ಮಾಡಿದ್ದಾರೆ ಆದರೆ ಇದರಲ್ಲಿ ಇನ್ನೊಂದು ಪ್ರೊಸೆಸ್ಸು ಬಾಕಿ ಇದೆ ಏನಪ್ಪಾ ಅದು ಪ್ರೊಸೆಸ್ ಬಾಕಿ ಇದೆ ಅಂತಂದ್ರೆ ಏನ್ರಿ ಆ ಪಾಪಿಗಳು ಏನ್ರಿ ಮನಸಾಂತ್ರ ಹೊಂದಿ ತಿರ್ಗಾ ದೇವ್ರ ಕಡೆ ಬರ್ತಾರ ಬರ್ಬೇಕಲ್ಲ ಆ ಯಾರ ಹತ್ರ ಬಾಕಿ ಇದೆ ಅಂತಂದ್ರೆ ಆ ಪಾಪಿಗಳ ಏನಾಗಿದೆ ಅದಿನ ಪೆಂಡಿಂಗ್ ಏನಾಗಿದೆ ಇದೆ ಅದ್ರ ಸೊ ದೇವ್ರು ತನ್ನ ಕೆಲಸನ ಮುಗಿಸಿದರೆ ಯಾರೆಲ್ಲ ಬರ್ತಾರೋ ಆಕ ಆತನ ಬಳಿಗೆ ಸ್ವೀಕಾರ ಮಾಡೋಕೆ ಏನಾಗ್ ಯಾವತ್ತು ದೇವ್ರ ಸಿದ್ಧವಾಗಿದ್ದಾರೆ ಅದಕ್ಕೆ ದೇವ್ರ ಇದ್ರಲ್ಲಿ ಎರಡು ಯೋಜನೆ ಮಾಡಿದ್ದಾರೆ ನಮ್ ಚೆನ್ನಾಗುತ್ತೆ ಎರಡು ರಕ್ಷಣೆಗಳು ಒಂದು ಪರ್ಲೋಕ ರಕ್ಷಣೆ ಒಂದು ಭೂಲೋಕ ರಕ್ಷಣೆ ಇವಾಗ ದೇವ್ರ ಕಡೆ ಯಾರು ಬರ್ತಾರೋ ಅವ್ರನ್ನ ದೇವ್ರು ಯಾವತ್ತೂ ಏನ್ ಮಾಡಲ್ಲ ತಿರಸ್ಕರಿಸೋದಿಲ್ಲ ದೇವ್ರು ಎಲ್ಲಾರನ್ನೂ ಕರ್ಕೊಂಬಂದಿ ಅವ್ರಿಗೆ ಸತ್ಯ ಜ್ಞಾನ ಕೊಟ್ಟಿ ಸತ್ಯ ನಡೆಸೋದಕ್ಕೆ ಆದಷ್ಟು ಮಾಡ್ತಾರೆ ದೇವ್ರ ಪ್ರಯತ್ನ ಮಾಡ್ತಾರೆ ಆದ್ರೆ ಒಂದು ಪಕ್ಷ ಏನ್ರಿ ಆ ಮನುಷ್ಯರು ಬರಲ್ಲ ಅಂತಂದ್ರೆ ದೇವ್ರ ಏನು ಅದಕ್ಕೆ ಎಂತಾರೆ ಬೇಜಾರು ಮಾಡ್ಕೊಳಕ್ ಹೋಗಲ್ಲ ಅಂತ ಒಂದು ಬ್ಯೂಟಿಫುಲ್ ಪ್ಲಾನ್ ಏನ್ ಮಾಡೋರೆ ಮಾಡೋರೆ ಅಲ್ಲಾರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲರೂ ಬರೋದಿಕ್ಕೆ ಹಂಗಾರೆನ್ಸಲ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ರೀಕ್ಯಾನ್ಸಲ್ ಮನುಷ್ಯ ದೇವ್ರಿಗೆ ಏನಾಗಿಲ್ಲ ಆಗಿಲ್ಲ ಆರ ದೇವ್ರು ಮನುಷ್ಯನಿಗೇನಾಗಿದ್ದಾರೆ ಸಂಧಾನ ಮಾಡ್ಕೊಂಡಿದ್ದಾರೆ ಆದ್ರೆ ಮನುಷ್ಯ ಏನು ಮಾಡಬೇಕು ಅಂದ್ರೆ ಆ ಸಂಧಾನ ಏನು ಮಾಡಬೇಕು ದೃಢಪಡಿಸ್ಬೇಕು ಅಲ್ದರ ಹೇಗೆ ಅಂತಂದ್ರೆ ನೋಡಿರ್ತೀನಿ ಇವಾಗ ನಾನು ಒಬ್ಬರಿಗೆ ಏನು ಮಾಡ್ತೀನಿ ಓಹ್ ನಿಮ್ಗೆ ಹತ್ತು ಲಕ್ಷ ಕೊಡ್ತೀನಪ್ಪಾ ಅಂತ ಹೇಳ್ತೀನಿ ಅಲ್ದಾರ ಕೊಟ್ಟೇ ಬರ್ತೀನಿ ತಿಳ್ಕೊಳ್ಳಿ ಅಲ್ದಾರ ಆದ್ರೆ ಒಂದು ಕಂಡೀಷನ್ ಇದೆ ಅವರೇನು ಮಾಡ್ಬೇಕು ಅದನ್ನ ಅದನ್ನ ಸ್ವೀಕಾರ ಮಾಡಬೇಕು ಅದರ ಆ ಸ್ವೀಕಾರನೇ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹತ್ತು ಲಕ್ಷ ಆಗ್ಬಿಡ್ತಾರಾ ಇಲ್ಲ ಅದರ ಸದ್ ನೋಡ್ಬೇಕ್ರೆ ಏನ್ರ ಇಲ್ಲಿ ದೇವ್ರು ಏನು ಮಾಡಿದ್ರೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಆದ್ರೆ ಆ ವ್ಯಕ್ತಿಗಳದ್ದೇನ್ ಮಾಡ್ಬೇಕು ಅದನ್ನ ಸ್ವೀಕಾರ ಮಾಡಬೇಕು ಇದಲ್ಲ ಸ್ವಲ್ಪ ಜನ ಏನ್ ಮಾಡಾದ್ರೆ ಸ್ವೀಕಾರ ಮಾಡಿರುವಾಗ ಏನಂತೆ ಅವ್ರಿಗೆ ವಿಶೇಷವಂತ ರಕ್ಷಣೆ ಇನ್ ಬಿಕ್ತು ಸ್ವೀಕಾರ ಮಾಡೋದಿಲ್ವಾ ಅವ್ರದ್ದು ಹಂಗೆ ಕಾಂಟ್ರಿಬ್ಯೂಷನ್ ಅಲ್ಲೇ ಐತೆ ಅವ್ರಿಗೆ ಯಾವಾಗ ಮನ್ಸು ಬರ್ತದೋ ಅದು ಯಾವಾಗ ಕ್ರಿಶ್ಚಿಯನ್ ರಾಜ್ಯಲ್ಲಿ ಅವಾಗ ಏನ್ ಮಾಡ್ತಾರೆ ಅವ್ರ ದೇವ್ರಿಗೆ ಏನಾಗೋದು ಅದು ರಿಕ್ಯಾನ್ಸಲ್ ಆಗೋದು ಓಕೆನಾ ಸರಿ ಓಕೆ ನೆಕ್ಸ್ಟ್ ಬ್ಯಾಗ್ರಾಫ್ ನೆಕ್ಸ್ಟ್ ಪ್ಯಾಗ್ರಾಫ್ ಯಾರು ಹತ್ತಿರ ಯಾರ ಹತ್ರ ಬುಕ್ ಇಲ್ವಾ ಈ ಅಂಶದ ಉದೆಯು ರವಾಪುರ ಹದಿನೇಳರಿಂದ ಇಪ್ಪತ್ನಾಲ್ಕು ವಚನಗಳಲ್ಲಿ ಕಂಡು ಬರುವ ಚರ್ಚೆಯನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಇಲ್ಲಿ ಆ ಸಭೆಯ ರಕ್ಷಣೆ ಮತ್ತು ನಂತರದಲ್ಲಿ ಉಂಟಾಗಲಿರುವ ಈ ಜಗತ್ತೆಲ್ಲಾ ನರಳುತ್ತಾ ಇರುವ ಲೋಕದ ರಕ್ಷಣೆ ಅಥವಾ ವಿಮೋಚನೆಯ ಬಗ್ಗೆ ಪ್ರತ್ಯೇಕವಾಗಿ ಗುರುತಿಸುತ್ತಾನೆ ಅವರು ಕ್ರಿಸ್ತನೊಂದಿಗೆ ಜತೆ ಭಾವಿ ಸಹಬಾದಿಸ್ತರು ಎಂಬುದನ್ನು ಆತನು ಸಭೆಯವರ ಗಮನಕ್ಕೆ ತರುತ್ತಾನೆ ಅವರು ಪ್ರಸ್ತುತ ಸಮಯದಲ್ಲಿ ಕ್ರಿಸ್ತನೊಂದಿಗೆ ಶ್ರಮೆಯಲ್ಲಿ ನಿಷ್ಠಾವಂತರಾಗಿ ತೋರಿ ಬಂದರೆ ಅಂತಿಮವಾಗಿ ಆತನ ರಾಜ್ಯದಲ್ಲಿ ಆತನ ಮಹಿಮೆಯಲ್ಲಿ ಪಾಲುಗಾರ ಪಾಲುದಾರರಾಗುವರು ಪ್ರಸ್ತುತ ಕಾಲದ ಈ ಶ್ರಮೆಯು ನಮ್ಮಲ್ಲಿ ಆಗಾಗ ಪ್ರಕಟಗೊಳ್ಳ ಪ್ರಕಟಗೊಳ್ಳುವ ಮಹಿಮೆಯೊಂದಿಗೆ ಹೋಲಿಸಲು ಅನರ್ಹವಾಗಿದೆ ಎಂಬ ಭರವಸೆ ನೀಡುವವನಾಗಿದ್ದಾನೆ ನಂತರದಲ್ಲಿ ಆತನು ಮುಂದುವರೆದು ಈ ಮಹಿಮೆಯು ಸಭೆಯಲ್ಲಿ ಅದರ ಎಲ್ಲಾ ಶ್ರಮಗಳು ಮುಕ್ತಾಯವಾದ ಮೇಲೆ ಪ್ರಕಟಗೊಳ್ಳುವುದು ಎಂದು ತಿಳಿಸುತ್ತಾನೆ ಇದು ನರಳುವ ಜಗತ್ತಿನ ಎಲ್ಲಾ ನಿರೀಕ್ಷೆಗಳಿಗೆ ತಳಹದಿಯಾಗಿದೆ ಅವರ ಹಂಬಲಗಳು ನಿರೀಕ್ಷೆಗಳು ದೇವರ ಮಕ್ಕಳು ಬಹಿರಂಗಗೊಂಡು ಸ್ಪಷ್ಟವಾಗಿ ಪ್ರಕಟ ಪ್ರಕಟಣೆಗೊಳ್ಳುವ ಫಲಕ್ಕಾಗಿ ಅಗತ್ಯವಾಗಿ ಕಾಯುತ್ತದೆ ನೋಡ್ಬೇಕಾದ್ರೆ ಇದನ್ನ ಇವಾಗ ರೋಮನ್ ಸೈಡ್ ಚಾಪ್ಟರ್ ಅಲ್ಲಿ ಸೆವೆಂಟೀನ್ ಟ್ವೆಂಟಿ ಫೋರ್ತ್ ವರ್ಷ ನೋಡೋದಂದ್ರೆ ಇವಾಗ ಯಾವ ರೀತಿ ಜಗತ್ತಿಗೆ ರಕ್ಷಣೆ ಬರ್ತದೆ ಅಂತ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಇವಾಗ ನಾವೇನ್ ನೋಡಿದ್ರೆ ದೇವ ವೃತ್ತದೇಷನ್ ಕೆಲಸ ಮಾಡಿದಾರೆ ಇವಾಗ ಮನುಷ್ಯ ಏನ್ ಸ್ಟೆಪ್ಸ್ ಗಳು ಮಾಡಬೇಕು ಈ ಮನುಷ್ಯನಿಗೆ ಯಾವಾಗ ಇದೆಲ್ಲ ನೆರವೇರ್ತದೆ ಆ ಹೋದ ಚಾಪ್ಟರ್ ಬನ್ನಿ ರೋಮನ್ಸ್ ಚಾಪ್ಟರ್ ರೋಮನ್ಸ್ ಚಾಪ್ಟರ್ ಬಂದ್ರೆ ದಯವಿಟ್ಟು ಯಾರಾದ್ರೂ ಹದಿನೇಳ ವಚನದಿಂದ ನಿಧಾನ ಬನ್ನಿ ನೋಡೋಣ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯ ಕ್ರಿಸ್ತನೊಂದಿಗೆ ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಕೆಳಗಿನ ಈಗಿನ ಕಾಲದ ಕಷ್ಟಗಳು ಅಲ್ಲವೇ ಸರಿ ಎಂದು ಎಣಿಸುತ್ತೇವೆ ದೇವ ಪುತ್ರರ ಮಹಿಮೆಯ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ನೋಡುದ ಸೊ ಅದಕ್ಕೆ ಇಲ್ಲಿ ನೋಡ್ಬೇಕೇನ ಹೇಳ್ತಾರೆ ಅಂತಂದ್ರೆ ಅಲ್ಲಿ ನಾವು ಇವಾಗ ದೇವ್ರ ಮಕ್ಕಳಾಗಿದ್ರೆ ಆಗಿದ್ರೆ ನಿಂತಾರೆ ಏನಪ್ಪಾ ಅರ್ಥ ಅಂತಂದ್ರೆ ನಾವು ಕ್ರಿಶ್ಚಿಯನ್ಸಿಗೆ ಏನ್ರಿ ಸಹಬಾದಿಗಳು ಅವ್ರ ಜೊತೆಗೆ ಏನ್ ಮಾಡ್ತೀರಿ ನಾವು ಆಳ್ವಿಕೆಯಲ್ಲಿ ಸೇರ್ಕುಂತೀರಿ ಅಲ್ದ್ರ ಯಾವಾಗ ಮುಂದೆ ಬರ್ಬೇಕಾಗಿರಂತ ಮಹಿಮೆಯನ್ನ ದೇವರು ಎಲ್ಲಾರ್ಗು ಜನಗಳಿಗೆ ಗೋಚರ ಪಡಿಸ್ಬೇಕಾರೆ ಆವಾಗ ನಮಗೇನು ಮಾಡ್ತಾರೆ ಒಂದು ಪಾಲನೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅದರಿಂದ ನೋಡ್ಬೇಕಾದ್ರೆ ಅಪೋಸ್ಟ್ಲು ಪೋಲಿಯ ಹೇಳ್ತಾರೆ ಅದನ್ನ ನೋಡ್ಬೇಕಪ್ಪ ದೇವ್ರ ಮಕ್ಕಳಿಗೆ ಇವಾಗ ಎಲ್ಲ ಥರ ಕಷ್ಟ ಸಂಕಟಗಳು ತೊಂದರೆಗಳು ವೇದನೆಗಳು ಶೋಧನೆಗಳು ಎಲ್ಲ ಇರ್ತಾರೆ ಅದನ್ನ ನೋಡ್ಬೇಕಾದ್ರೆ ದೇವರು ಮುಂದೆ ಕೊಡ್ಬೇಕಂತ ಮಹಿಮೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಏನಕ್ಕೂ ಇಲ್ಲ ಏನಂತ ನಮ್ಗೆ ಅನಿಸ್ತದೆ ಅಂತ ಅಂದ್ಬಿಟ್ಟು ಅಲ್ಲರ ಯೋಚನೆ ಮಾಡಿರಿರ್ತೀನಿ ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ರಿಸ್ಕ್ ತಗೊಂಡು ಕಷ್ಟ ಪಡೋದಿಕ್ಕೇನು ಮಾಡ್ತಾರೆ ಇಲ್ಲೆಲ್ಲ ಎಷ್ಟು ರೀತಿಯಲ್ಲಿ ಏನು ಮಾಡ್ತಾರೆ ಪ್ರಯಾಸಗಳನ್ನ ಪಡ್ತಾರೆ ಉದಾಹರಣೆಗಳು ಬೇಕಾದ್ರೆ ನೋಡ್ರಿರ್ತೀನಿ ಇವಾಗ ಎಷ್ಟೋ ಜನಗಳಿಗೆ ಕೆಲಸ ಇಲ್ದಿರ ಏನು ಮಾಡಿದಾರೆ ಅಂತಂದ್ರೆ ಇವರು ಇಂಡಿಯಾನ ಬಿಟ್ಟಿ ರಷ್ಯಾಗೆ ಏನು ಮಾಡಿದಾರೆ ಹೋಗಿಗಿದೆ ಅದರ ಏನಕ್ಕೆ ಅಟ್ಲೀಸ್ಟ್ ನಮ್ಗೆ ಹೋದ್ರೆ ಏನು ಸಿಕ್ತಾರೆ ಏನೋ ಜೀವನ ಸಿಕ್ತಾರ ಅಂತ ಅಂದ್ಬಿಟ್ಟು ಅಲ್ಲೋದ್ರೆ ಅವ್ರಿಗೆ ಏನಪ್ಪ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಅಂತಂದರೆ ಮಿಲ್ಟ್ರಿಯಲ್ಲಿ ಏನು ಮಾಡಬೇಕು ಕೆಲಸ ಮಾಡಬೇಕು ಅಂತ ಸರಿ ಅಂತ ಆ ಮಿಲ್ಟ್ರಿಯೂ ಕೂಡ ಪರವಾಗಿಲ್ಲ ಕಷ್ಟ ಆದರೂ ಸರಿ ಏನ್ ತೊಂದರೆ ಸರಿ ನಮ್ ಅನುಭವಿಸೋದಕ್ಕೆ ಸಿದ್ಧ ಅಂತಂದ್ಬಿಟ್ಟು ಯಾಕೆ ಅಂತಂದ್ರೆ ಅಲ್ಲಿ ತಿಂಗಳಿಗೆ ಏನು ಸಂಬಳ ಎಷ್ಟಪ್ಪ ಅಂದರೆ ಒಂದು ಕಾಲು ಲಕ್ಷ ಅಂತ ಹೆಚ್ಚು ಕಮ್ಮಿ ಅಂದ್ರೆ ಸೊ ಏನಕ್ಕಾಗಿ ರಿಸ್ಕ್ ತಗೊಂತಾನೆ ಅಂತಂದರೆ ಇಲ್ಲಿ ಏನೂ ಇಲ್ದಿರೋದಕ್ಕಿಂತ ಅಲ್ಲಿ ಏನೋ ಒಂದು ಇದ್ದಿ ಏನರೀ ಅದರಿಂದ ಒಂದು ಒಂದು ಬ್ಲೆಸ್ಸಿಂಗ್ಸ್ನ ಮತ್ತೊಬ್ರಿಗೆ ಏನು ಮಾಡ್ಬೋದು ಶೇರ್ ಮಾಡ್ಬೋದಲ್ಲ ಅಟ್ಲೀಸ್ಟ್ ಒಬ್ಬರು ಕಷ್ಟಪಡೋದಿಂದ ಮಿಕ್ಕಿದ ಮನೆಯವರಲ್ಲಿ ಏನಾಗಿರ್ಬೋದು ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿರ್ಬೋದಲ್ಲ ಅಂದ್ಬಿಟ್ಟು ಏನು ರೀ ಇದನ್ನೆಲ್ಲ ಏನು ಮಾಡ್ತಾರೆ ಅನುಭವಿಸ್ತಾರೆ ಅದರಿಂದ ಈ ಅನುಭವಿಸೋಂಥ ಕಷ್ಟಗಳೆಲ್ಲ ಅದರಿಂದ ಬರೋವಂಥ ಒಂದು ಪ್ರತಿಫಲ ನೋಡಬೇಕ್ರೆ ಏನು ಇಲ್ಲ ಅಂತ ಅನ್ಸ್ತದೆ ಅಂದ್ಬಿಟ್ಟು ಅದೇ ರೀತಿ ಏನ್ ಕ್ರಿಸ್ತನ ರಾಜ್ಯದಲ್ಲಿ ಯಾವ ಯಾವ ರೀತಿ ಆಶೀರ್ವಾದ ಬರ್ತಾರೆ ನಮಗಂತ ಮಾತ್ರ ಅಲ್ಲ ವ್ಯವಸ್ಥೆ ಮಾಡಿದ್ರಿ ನಮ್ಮಿಂದ ಎಷ್ಟು ಜನಗಳಿಗೆ ಒಳ್ಳೇದಾಗ್ತಾರೆ ಅಲ್ವರ ಸೊ ಆ ಎಂಗಲ್ ಅಲ್ಲಿ ಥಿಂಕ್ ಮಾಡ್ಬೇಕಾರೆ ಇವಾಗ ನಾವು ಒಬ್ರೆ ಇದಕ್ಕಾಗೆ ಇಡೀ ಜಗತ್ತಾಗೆ ಕಷ್ಟಪಡೋದಲ್ಲಿ ಏನು ಏನ್ ಏನೋ ದೊಡ್ಡ ವಿಪರೀತವಾಗಿ ಆಗಿ ಆಗ್ಬಾರ್ದಾಯ್ತು ಅಂತ ಏನು ಮಾಡ್ಕೊಡುವ ಎಣ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಅಲ್ವರ ಯೋಸ್ನೆ ಮಾಡಿಂತಿನಿ ಇಡೀ ಜಗತ್ತು ಕಷ್ಟಪಡೋದಕ್ಕಿಂತ ನಾವು ಸ್ವಲ್ಪ ಕಷ್ಟಪಟ್ಟು ನಮ್ಮಿಂದ ಇಡೀ ಜಗತ್ತಿಗೆ ಒಳ್ಳೇದಾಗ್ತಾರೆ ಅಂತಂದ್ರೆ ಅದನ್ನ ಏನ್ ಮಾಡಣ ನಾವು ಬಹು ಪ್ರೀತಿಯಿಂದ ಅನ್ಭವಿಸ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಹತ್ತೊಂಬತ್ತನೇ ವಾಕ್ಯದಲ್ಲಿ ಹೇಳ್ತಾರೆ ಅಂದ್ರೆ ಇಡೀ ಜಗತ್ತು ದೇವರ ಕುಮಾರರು ಯಾವಾಗ ಮಹಿಮೆಯಿಂದ ಸೇರ್ತಾರೆ ಅದೇನ್ರಿ ತನ್ನ ಓಟ ಹಣವನ್ನು ಮುಗಿಸ್ತಾರೆ ಅಂದ್ಬಿಟ್ಟು ಲೋಕ ಏನ್ ಮಾಡ್ತಾರಂತೆ ಬಹು ಕುತೂಹಲದಿಂದ ಬಹು ಲವಲವಿಕೆಯಿಂದ ಏನ್ ಮಾಡ್ತಾರಂತೆ ಎದುರು ನೋಡ್ತಾರೆ ಎಲ್ಲರಿಗೂ ಏನ್ರಿ ಒಂದ್ ನಿರೀಕ್ಷೆ ಇದ್ರಿ ಯೋಚನೆ ಮಾಡ್ರಿ ಲೋಕದಲ್ಲಿ ಎಷ್ಟು ಕಷ್ಟ ಎಷ್ಟು ತೊಂದರೆ ಎಷ್ಟೆಲ್ಲಾ ಪಾಪ ಬೇಜಾನ್ ಅಲ್ವ ಮನುಷ್ಯನಿಗೆ ಗುಣ್ಗುಟ್ಟದಕ್ಕೆ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಳಕ್ಕೆ ಅಲ್ವಾರ ಎಕ್ಸ್ಕ್ಯೂಸ್ಗಳು ಬೇಜಾನ್ ಇದೆ ಲೆಕ್ಕನೇ ಇಲ್ಲ ಕಾರಣಗಳಿದೆಯಾ ಅಂದ್ರೆ ತುಂಬಾ ಕಾರಣಗಳಿದೆ ಎಷ್ಟು ಬೇಕಾದ್ರೂ ಮನುಷ್ಯ ಕಾರಣ ಕೊಡ್ಬೋದು ಆದ್ರೆ ಇದರಲ್ಲೆಲ್ಲ ಮನುಷ್ಯ ಎಷ್ಟು ಜನ ಗುಣ್ಗುಡ್ತವ್ರೆ ಮತ್ತೆ ಯೋಚನೆ ಮಾಡಿ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಗುಣ್ಗುಟ್ಬಿತ್ರಿ ಇನ್ನು ಹತ್ತು ಪರ್ಸೆಂಟ್ ತುಂಬಾ ಬೇಜಾರಾಗಿ ಜೀವನನೇ ಬೇಡ ಅಂತ ಜೀವನ ಅಂತ್ಯ ಮಾಡೋದು ಆದ್ರೆ ಇಲ್ಲಿ ಎಂಬತ್ತು ಪರ್ಸೆಂಟು ಏನೇ ರೀ ಎದುರಿಸ್ತಾರೆ ನೋಡಿದ್ದೀನಿ ಕಷ್ಟ ಆಗಲಿ ಸಂಕಟ ಆಗಲಿ ಏನಿಲ್ಲ ಅಂದ್ರೂ ಸರಿ ಅದರ ಎಲ್ಲ ಏನು ಮಾಡ್ತಾನೆ ಯಾಕೆ ಏನಪ್ಪ ನಿರೀಕ್ಷೆ ಅಂತಂದ್ರೆ ಇವತ್ತಿಲ್ಲ ನಾಳೆ ನಂಗೆ ಏನಾಯ್ತದೆ ಒಳ್ಳೇದಾಯ್ತಾರೆ ಬಿಗ ಬಿಗ ಬೆಗ್ಗರನ್ನ ತಗೊಳ್ಳಿ ಅದರ ರೋಡಲ್ಲಿ ಏನೂ ಇಲ್ಲ ಅವ್ನಿಗೆ ಅವನು ಹಂಗೆ ತಿರುಗಾಡ್ತಾನೆ ಅಂತಂದ್ರೆ ಅವನು ಕೂಡ ರೀ ಯಾಕೆ ಹಂಗೆ ಬಿದ್ದಿರ್ತಾನೆ ಯಾಕೆ ಬಿದ್ದಿರೋ ಬದಲು ಕೆರಳ ಬಾವಿ ನೋಡ್ಕೊಬೋದಲ್ವ ಅಲ್ವರ ಅಲ್ಲಿ ನೋಡ್ಕೊತಾನ ಯಾಕೆ ಅಂದರೆ ಹಂಗೊಂದು ನಿರೀಕ್ಷೆ ಇದೆ ಓ ಇಲ್ಲ ಏನೋ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಗೆ ಅವಕಾಶ ಸಿಗ್ತದೆ ಅಂತಬಿಟ್ಟದ್ರ ಈ ನಿರೀಕ್ಷೆ ಅದರ ಇದು ಇದೇ ತರ ಮನುಷ್ಯನಲ್ಲಿ ಎಲ್ಲಾರ ಮನುಷ್ಯನೂ ಒಂದು ನಿರೀಕ್ಷೆ ಇದೆ ಏನಪ್ಪಾ ಅಂತಂದ್ರೆ ನಮಗೆ ಒಂದಲ್ಲ ಒಂದ್ ಕಾಲದಲ್ಲಿ ಅಂತ ಒಳ್ಳೇದು ಆಗ್ತದೆ ಅದರ ಒಂದಲ್ಲ ಒಂದ್ ಕಾಲದಲ್ಲಿ ಆಗ್ತಾರೆ ನೆಕ್ಸ್ಟ್ ಎಸ್ ಎಷ್ಟು ಜನ ಮಕ್ಳು ಫೇಲ್ ಆಗ್ಬಿಟ್ರೆ ಎಷ್ಟು ಜನ ಡಿಸ್ಕರೇಜ್ ಆಗ್ಬಿಡ್ತಾರೆ ಅದೋರಾ ಹಾ ಎಲ್ಲರೂ ಇದೇ ಲೈಫ್ ಇದೇ ಲಾಸ್ಟ್ ಅಂತ ತಿಳ್ಕೊಂಬಿಡ್ತಾರೆ ಇಲ್ಲ ಫೇಲ್ ಆದ್ರ ಪರವಾಗಿಲ್ಲ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಏನಿದೆ ಇದೆ ಇದಲ್ಲ ಅಂದ್ರೆ ಬೇರೆ ಆಪ್ಷನ್ ಏನಾಗಿದೆ ಇದೆ ಅಂತಂಬಿಟ್ರೆ ಅದರಿಂದ ನೋಡ್ಬೇಕ್ರೆ ಎಲ್ಲರಿಗೂ ನಿರೀಕ್ಷೆ ಇದೆ ಏನಪ್ಪಾ ಅಂದರೆ ಏನೇ ಕಷ್ಟ ಇರಲಿ ಏನೇ ಸಂಕಟ ಇರಲಿ ಇದರಲ್ಲಿ ಎಲ್ಲದರಲ್ಲೋ ದೇವರಿನಿದೆ ಒಂದು ಯೋಜನೆ ಇದೆ ಏನಪ್ಪಾ ಅಂದರೆ ದೇವ ಪುತ್ರರು ಮಹಿಮೆ ಹೊಂದಿದ ತಕ್ಷಣ ಆ ಮನುಷ್ಯನಂಥ ನಿರೀಕ್ಷೆ ಎಲ್ಲರಿಗೂ ಆಶೀರ್ವಾದ ಬರ್ಬೇಕಂತ ನಿರೀಕ್ಷೆ ಆಗ್ತಾರೆ ನೆರವೇರೇ ನೆರವೇರ್ತದೆ ಅಂತ ಅದ್ಗೆ ನೀವು ನೋಡ್ಬೋದು ಎಲ್ಲದರಲ್ಲೂ ಮನುಷ್ಯ ಏನ್ರಿ ದುಃಖ ಪಡೋದಕ್ಕಿಂತ ಆ ದುಃಖ ಮೇಲೆ ಅವ್ನ್ ಸಂತೋಷ ಆಗೋದಲ್ಲಿ ಅವ್ನೇಮಾಡ್ತಾನೆ ತುಂಬಾ ತುಂಬಾ ಮಾಡ್ತಾನೆ ರೀ ತುಂಬಾ ಎಂತ ತೃಪ್ತಿಕರವಾಗಿರ್ತಾನೆ ಅದರ ಆ ಕಷ್ಟ ಸಂಕಟಗಳನ್ನೆಲ್ಲ ಏನ್ ಹೋಗಲ್ಲ ಜಾಸ್ತಿ ದೊಡ್ಡದು ಅಂತ ಮಟ್ಟ ಏನ್ ಮಾಡಕೋಲ್ಲ ಹೋಗಲ್ಲ ಅಲ್ದರೇ ಮನುಷ್ಯನ ಅಂತ ಭಾವನೆ ಅದರ ಆಮ್ ನೋಡಿ ಇಪ್ಪತ್ತನೇ ವಾಕ್ಯವಾದಿಷ್ಟ ನೆಕ್ಸ್ಟ್ ಆಮೇಲೆ ರೋಮನ್ ಸೈಟ್ ಟ್ವೆಂಟಿ ಒಳಗಾಯಿತು ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ನೋಡ್ರ ಹೀಗೆ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾದದ್ದು ವ್ಯರ್ಥತ್ವ ಅಂದ್ರೆ ಏನ ಜನ್ಗಳ ದೇವರ ವ್ಯರ್ಥತ್ವಕ್ಕೆ ಒಳಗ ಮಾಡಿದ್ರಂತೆ ವ್ಯರ್ಥತ್ವ ಅಂದ್ರೆ ಬೈಬಲ್ ಅಲ್ಲಿ ಅರ್ಥ ಸರಿ ಒಂದು ಕ್ಲೂ ಕೊಡ್ತೀನಿ ನೋಡಿ ಬೈಬಲ್ ಅಲ್ಲಿ ವ್ಯರ್ಥ ಅಂತ ಅಂದ್ಬಿಟ್ಟು ಎಲ್ಲಿ ಬರ್ತದೆ ಎಸ್ ಸಮಸ್ತ ವ್ಯರ್ಥ ಅಂತ ಹೇಳ್ತಾನೆ ರಸೋನಮನು ಎಲ್ಲಾನು ಅನುಭವಸ್ಬಿಟ್ಟು ಏನ್ ಹೇಳ್ತಾನೆ ಎಲ್ಲವೂ ವ್ಯರ್ಥ ಅಂದ್ರೆ ಎಲ್ಲಾ ಅನುಭವಗಳನ್ನ ಏನ್ರಿ ಈ ವ್ಯರ್ಥ 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 ಅಂತ ಹೇಳ್ತಾನ ಅಂದ್ರೆ ದೇವ್ರ ಏನ್ ಹೇಳ್ತಾರಲಿ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾದದ್ದು ಅಂದ್ರೆ ಜಗತ್ತನ್ನ ಜಗತ್ತಿನ ದೇವ್ರು ಈ ಕಷ್ಟ ಸಂಕಟಗಳಂತ ಅನುಭವಕ್ಕೆ ಒಳ ಮಾಡಿದ್ದು ಏನಲ್ವಂತೆ ಅಂದ್ರೆ ಏನರ್ಥ ಅಯ್ಯೋ ಮನುಷ್ಯ ಪಾಪ ಮಾಡ್ಲೇಬೇಕು ನಾಳಾಗ್ಲೇಬೇಕು ಅನ್ಬೋಸ್ಲೇಬೇಕು ಅಂತ ದೇವ್ರೇನ್ ಮಾಡ್ಲಿಲ್ವಂತೆ ಬಿಡ್ಲಿಲ್ವಂತೆ ಅಲ್ವರ ಆದ್ರೆ ಏನಕ್ಕೆ ಬಿಟ್ಟಿರೋದು ಹ ಒಳ ಪಡಿಸಿದವರ ಏನು ಆದಾಮು ನನ್ ಪಾಪ ಮಾಡಲೇಬೇಕು ನಾನು ಅನುಭವಿಸ್ಲೇಬೇಕು ಹಾಳಾಗ್ಬಿಡ್ಬೇಕು ಅಂತಂಗೆ ಮಾಡ್ದು ಯಾರು ಮಾಡ್ತಾರೆ ವ್ಯವಸ್ಥೆ ಮಾಡಿದ್ರೆ ಆದಾಮು ಗೊತ್ತಿರಲ್ವ ತಿಂದ ಏನಾಯ್ತಿ ನಿಂಬ್ಬಿಟ್ಟು ಅದ ತಿಂದ ಏನಾಗ್ತೀನಿ ಚೆನ್ನಾಗಿ ಗೊತ್ತಿತ್ತು ಆದರೆ ಇಷ್ಟೊಂದು ಆಗಿ ಏನಾಗಿಲ್ಲ ಅವನಿಗೆ ಏನೂ ಗೊತ್ತಿರಲಿಲ್ಲ ಅಲ್ಲ ವ್ಯವಸ್ಥೆ ಮಾಡಿದ್ದೀನಿ ಇಷ್ಟೊಂದು ಎಲಾಬ್ರೇಟಾಗಿ ಪಾಪ ಆದಾಮ್ ಗೊತ್ತಿದ್ರೆ ಒಳಗೆ ದೊಡ್ಡ ನಮಸ್ಕಾರ ಅವ್ರು ಬಿಟ್ಟಿರೋ ನಮ್ಮ ತಾಯಿ ನೀನು ಸವಾಸೇನೆ ಬೇಡ ಹೋಗ್ಬಿಡಮ್ಮ ಅಂತ ಅಲ್ವರ ಆದ್ರೆ ಏನ್ರಿ ಏನಂತ ಅವ್ನ್ಗೆ ಆಯಿತು ಅಂತಂದ್ರೆ ಚೆನ್ನಾಗಿ ಗೊತ್ತಿತ್ತು ತಿನಿ ಅಲ್ದರ ಆದ್ರೆ ಇದರಲ್ಲಿ ಏನಿತ್ತೇ ಗಾಡ್ಸ್ ಪ್ಲ್ಯಾನ್ ಒಳಪಡಿಸಿದವರ ಸಂಕಲ್ಪ ದೇವರು ಒಳಪಡಿಸಿದ್ನ ಪರ್ಮಿಟ್ ಮಾಡಿದ್ದಾರೆ ದೇವರು ಏನ್ ಮಾಡಿರೋದು ದೇವ್ರು ಮಾಡಿಲ್ಲ ದೇವ್ರಿದ್ನ ಸೃಷ್ಟಿ ಮಾಡಿಲ್ಲ ದೇವ್ರ ಇದ್ನ ಅನುಮತಿ ಕೊಟ್ಟಿದ್ದಾರೆ ಅಲ್ವ ತಡಿಬೋಯ್ತಲ್ಲ ದೇವರು ಇವಾಗ ನಾವು ಮಕ್ಳುಗಳಿಗೆ ಹೇಳೇ ಮಕ್ಳು ಇರ್ತೀವಿ ಸೈಕಲ್ ಓಡಿಸೋದು ಹೇಳ್ಕೊಡ್ತೀರಿ ಅದರ ಅವಾಗ ತಾನೆ ಮಕ್ಳು ಸೈಕಲ್ ಓಡಿಸೋಕೆ ಕಲಿತಾ ಇರ್ತಾರೆ ಅದರ ನಮ್ಗೆ ಚೆನ್ನಾಗಿ ಗೊತ್ತಿತ್ತಲ್ಲ ಸೈಕಲ್ ಓಡಿಸೋಕ್ ಆಗ್ತದ ಇವ್ನ ಕೇಳಿ ಅಂದರೆ ಇಲ್ಲ ಬೀಳ್ತಾನೆ ಎಲ್ಲ ಒಂದ್ಕಡೆ ಮೂಳೆ ಮುರ್ಕೋತ ಗೊತ್ತಿರ್ತದೆ ಅದರ ಯಾರ ಎಲ್ಲ ಬಿದ್ದೆ ಬೀಳ್ತಾರಲ್ವ ಬೀಳ್ದಿರೋ ಯಾವ ಮಕ್ಳು ಕಲಿಯೋದಿಕ್ ಸಾಧ್ಯ ಇಲ್ಲ ಮಾಡ್ತೀವಿ ಪರ್ಮಿಟ್ ಇಲ್ಲ ಇಲ್ಲಪ್ಪ ಬಿಡು ಬೀಳಿ ಮಿಸ್ಟೇಕ್ ಮಾಡ್ಲಿ ಯಾಕೆ ಅವಾಗ ಏನಾಗೋದು ಅವ್ ಪರ್ಫೆಕ್ಷನ್ ಗೆ ಬರೋದು ಸರಿಯಾಗಿ ಕಲಿತಾನೆ ಏನ್ ಮಾಡ ಇದೇ ತರ ಮಾಡೋರೆ ಮಾಡೋನ್ ಪ್ಲಾನ್ ಇಟ್ಟವ್ರೆ ಮಾಡ್ಲಿ ಬಿಡಪ್ಪ ತೊಂದರೆ ಇಲ್ಲ ಮಾಡ್ರೆ ಏನಾಗ್ತಾರೆ ಅವನ್ಗ ಓ ಅವಾಗ ಸೇತನ ಏನೋ ಗೊತ್ತಾಗ್ತದೆ ಸುಳ್ಳು ಒಂದು ಏನೋ ಗೊತ್ತಾಗ್ತದೆ ಸತ್ಯಾನು ಏನು ಗೊತ್ತಾಗ್ತದೆ ಎರಡುಗೂ ಡಿಫ್ರೆನ್ಸ್ ಗೊತ್ತಾಗ್ತದೆ ಈಡೇನು ತೋಟ ಏನು ದೇವ್ರ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರ್ತೀರಿ ದೇವ್ರನ್ನ ಬಿಟ್ಟು ಹೋದ್ರೆ ಏನಾಯ್ತದೆ ಅಂತೆಲ್ಲ ಗೊತ್ತಾಗಲಿ ಅದರ ಅಸತ್ಯಲ್ಲಿದ್ದರೆ ಏನಾಗ್ತದೆ ಅದರ ಅಂತ ಗೊತ್ತಾಗ್ಲಿ ಅಂತ ಏನಾಗಿದ್ದಾರೆ ದೇವ್ರು ಇವಾಗ ಹಾಂ ಅದನ್ನು ಬಿಟ್ಟಿರ್ತಾರೆ ಯಾಕೆ ದೇವ್ರು ಹೇಳ್ಬೋದಾಗಿತ್ತಲ್ಲ ಅಂದರೆ ಹೇಳಿ ಮತ್ತು ಕೇಳ್ತಾರ ಅದರ ಆದಾಮ್ ಹೇಳಿದ್ರೆ ಇಲ್ವಾ ಹೇಳಿದ್ರು ಅದರ ಕೇಳ್ತಾರಾ ಕೇಳಲ್ಲ ಅದರ ಇವಾಗ ಅಪ್ಪ ಅಮ್ಮ ಸೈಕಲ್ ಹೇಳ್ಕೊಡ್ಬೇಕು ಹೇಳ್ತಾರೆ ಕಾಲಿಂಗ್ ಇಟ್ಕೋ ಕಾಲಿಂಗ್ ಇಟ್ಕೋ ಮಕ್ಳಿಗೆ ಕೇಳ್ತಾರಾ ಕೇಳಲ್ಲ ಯಾಕಂದ್ರೆ ಅವ್ರಿಗೆ ಒಂದ್ ಕಂಫರ್ಟಬಲ್ ಝೋನ್ ಅಂತ ಇರ್ತಾರೆ ಅವ್ರ ಕೇಳಬಾರ್ದು ಅಂತ ಉದ್ದೇಶ ಇಲ್ಲ ಅವ್ರಿಗೆ ಆದ್ರೆ ಅವ್ರದ್ದು ಏನಾಗ್ತದೆ ಒಂದ್ ಕಂಫರ್ಟಬಲ್ ಝೋನ್ ಇರ್ತಾರೆ ಅಂತ ಹಂಗ್ ಸತಿ ಎರಡ್ ಮೂರ್ ಸತಿ ಮಿಸ್ಟೇಕ್ ಮಾಡೋದು ತಿದ್ಕೊಂಡ್ ಹಾಕ್ತಾರೆ ಓಹೋ ಇದು ಹೇಳೋದಕ್ಕೆ ಈ ಕಾರಣಪ್ಪ ನಾವು ಹಿಂಗಿರ್ಬೇಕ ಕೇರ್ಫುಲ್ ಆಗಿರ್ಬೇಕು ಅಂತ ಅಲ್ದರ ಸೊದ್ಗೇ ನೋಡ್ಬೇಕಾರೆ ಏನ್ರೀ ನೀವು ಒಳಪಡ್ಸಿದವರ ಸಂಕಲ್ಪ ಆದ್ರೆ ಅದಗೂ ಏನಿದೆ ಒಂದ್ ನಿರೀಕ್ಷೆ ಇದೆ ಏನಾದ್ ನಿರೀಕ್ಷೆ ಇವಾಗೋದಿ ಮುಂದಕ್ಕೆ ಏನಂತ ಗಾಡ್ಸ್ ಪ್ಲಾನ್ ಅದಕ್ಕೊಂದು ನಿರೀಕ್ಷೆಯುಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಹೌಡ್ರಾ ಏನ್ರಿ ಅದಕ್ಕೂ ಒಂದು ಪ್ಲಾನ್ ಇದೆ ಏನಪ್ಪ ಪ್ಲಾನು ಅವರು ವಿಮೋಚನೆ ಆಗಿ ಎಲ್ಲ ನಾಶ ಗೊತ್ತಾ ಮರಣ ನಾಶನ ಎಲ್ಲ ವಿಶಾಲ ಮಾರ್ಗದಲ್ವಾ ಹಾ ನೋಡ್ರ ಎಲ್ಲಿ ನಾಶನಕ್ಕೆ ಹೋಗ್ತಾ ಗೊತ್ತಾ ಅದರಿಂದ ವಿಮೋಚನೆ ಹೊಂದಿ ದೇವ್ರ ಮಕ್ಳ ಏನಾಗ್ಬೇಕಂತೆ ಆಗ್ಬೇಕು ಅವರು ಕೂಡ ದೇವ್ರ ಮಕ್ಳ ಆಗ್ಬೇಕು ಅಂತ ಅಂದ್ಬಿಟ್ಟೆ ದೇವ್ರ ಮಾಡೋರಂತೆ ಇದನ್ನೆಲ್ಲ ಏನ್ ಮಾಡೋರಂತೆ ಬಿಟ್ಟೋರಂತೆ ವ್ಯವಸ್ಥೆ ಮಾಡ್ರೀಂತಿನಿ ಇವ್ ದೇವ್ರ ರಾಜ್ಯದಲ್ಲಿ ಹಾ ಯಾರು ತುಂಬಾ ಸಂತೋಷ ಆಗ್ತದೆ ಅಂತಂದ್ರೆ ಎಲ್ಲಾ ಇವಾಗೆಲ್ಲಾ ಚೆನ್ನಾಗಿದ್ದಿ ಅವನ್ ದೇವ್ರ ರಾಜ್ಯದಲ್ಲಿ ಇದ್ ಬಂದ್ರೆ ಅವನ್ಗೆ ಅದ್ರ ವ್ಯಾಲ್ಯೂ ಏನಾಗಲ್ಲ ಜಾಸ್ತಿ ಗೊತ್ತಾಗಲ್ಲ ಯಾಕೆ ಇವಾಗೂ ಚೆನ್ನಾಗಿದ್ದಾನೆ ಮುಂದಕ್ಕೆ ಏನಾಗಿರ್ತಾನೆ ಚೆನ್ನಾಗಿರ್ತಾನೆ ಆದ್ರೆ ದೇವರಾಜದಲ್ಲಿ ಯೋಚನೆ ಮಾಡಿದ್ದೀನಿ ಕೈಯೇ ಇಲ್ದಿರ ಒಬ್ಬ ಎಂಥರ ವ್ಯಕ್ತಿ ಕಾಲೇ ಇಲ್ದಿರಂತ ಒಬ್ಬ ವ್ಯಕ್ತಿ ಕಣ್ಣೇ ಇಲ್ದಿರಂತ ಒಬ್ಬ ವ್ಯಕ್ತಿ ದೇವರಾಜದಲ್ಲಿ ಬಂದಿ ಅವ್ನ್ಗೆ ಸಡನ್ ಆಗಿ ಕಣ್ ಬಂದ್ರೆ ಅವನೇನ್ ಮಾಡ್ತಾನೆ ಅವ್ನ ಎಲ್ಲಾರ ಕಿಂತ ಸಂತೋಷವಾಗಿರ್ತಾನೆ ಇಲ್ವಾ ಅಲ್ವರ ಕಣ್ಣಿದ್ದವನ್ಕಿಂತ ಕಣ್ಣಿಗೆ ಕಣ್ ಬರ್ತಾರೆ ಗೊತ್ತಾ ಅವನೇನಾಗಿರ್ತಾನೆ ಸಂತೋಷವಾಗಿರ್ತಾನೆ ಅದನ್ನೇ ಎಸಕ್ಳಿದ್ ಹುಟ್ಟು ಕೂಡನ್ಗೆ ಇವ್ ಯಾಕ ಪಾಕ ಯಾರ್ ಕಣ ಊಸಿನ್ ಯಾರ ಪಾಪ ಅಂತ ಹೇಳ್ಬೇಕಾರೆ ಇವ್ರಿಬ್ರದ್ದು ಪಾಪ ಅಲ್ಲ ಅಪ್ಪಂದು ಅಲ್ಲ ಅಮ್ಮೊಂದು ಅಲ್ಲ ದೇವ್ರ ಮಹಿಮೆಗಾಗಿ ಅಲ್ವರ ಯಾರು ಅಧಿಕವಾಗಿ ಪಾಪ ತಲುಪಿದ್ದಿರ್ತಾರೋ ಇದನ್ನ ದೇವ್ರು ಕಾಪಾಡ್ಬೇಕಾರೆ ಅಂತವ್ರೇ ದೇವ್ರ ಏನು ಮಾಡೋದು ಅಧಿಕವಾಗಿರ ಪ್ರೀತಿ ಮಾಡೋದು ಇವತ್ತು ವ್ಯವಸ್ಥೆ ಮಾಡಿ ಎಷ್ಟು ಜನ ಏನೋ ದೇವ್ರಗಳಿಗೆ ಏನೋ ಒಪ್ಪ ಮಾಡ್ತಾರೆ ಎಂಬಪ್ಪ ಏನೋ ಯಾಕೆ ಅವ್ರಿಗೆ ಅಂತ ಅದೇ ಅದೇ ಸಿರಿ ಅನ್ಸ್ಬಿಟ್ಟಿದೆ ಅದಕ್ಕಾಗಿ ಏನು ಮಾಡ್ತಾರೆ ಇವು ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಏನು ಮಾಡ್ತಾರೆ ಖರ್ಚು ಮಾಡ್ತಾರೆ ಇವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟ ಅಂತಂದರೆ ನಿಜವಾದ ದೇವ್ರ ಬಗ್ಗೆ ಗೊತ್ತಾದ್ರೆ ಏನು ಮಾಡ್ತಾರೆ ಹೇಳಿ ಅದಕ್ಕೇನೆ ಜುಜ್ಬಿಗೇ ಹಿಂಗೆ ಮಾಡಿರ್ಬೇಕಾರೆ ಇನ್ನು ಒರಿಜಿನಲ್ ಇನ್ನು ಹೆಂಗ್ ಮಾಡ್ಬೋದು ಅದರ ಇದಕ್ಕಿಂತ ಮ್ಯಾಗ್ನಿಫಿಷಿಯಂಟ್ ಆಗಿ ಗ್ರ್ಯಾಂಡ್ ಆಗಿ ಏನ್ ಮಾಡ್ತಾರೀ ಅದ್ರ ದೇವ್ರಿಗೆ ವಿದೇರಾಗಿ ಬಳದಿಕ್ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಅದನ್ನೇ ದೇವ್ರೇ ಮಾಡೋದು ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಅದು ಗಾಡ್ಸ್ ಪ್ಲಾನ್ ಎಲ್ಲಾರು ದೇವ್ರ ಮಕ್ಳು ಅಂತ ಏನ್ರಿ ದೇವ್ರೇನ್ ಮಾಡಿದ್ರೆ ಅದರ ಇದ್ರಲ್ಲಿ ತುಂಬಾ ವ್ಯಥೆ ಪಡೋದು ಯಾರಪ್ಪ ಅಂದ್ರೆ ನಮ್ ಕ್ರಿಶ್ಚಿಯನ್ಸ್ ಯಾಕೆ ಎಷ್ಟೆಲ್ಲ ಬೈಬಲ್ ನ ಕೊಟ್ಟಿದ್ರು ಸರಿ ಬೈಬಲ್ ನ ಉಲ್ಟಾ ಪಲ್ಟಾ ಟ್ವಿಸ್ಟ್ ಮಾಡಿ ಹಾಕಿ ತಿರ್ಸ್ಬಿಟ್ಟು ಏನಂತಾರೆ ಇಲ್ಲಿದೆಲ್ಲ ದೇವ್ರ ಬಗ್ಗೆ ತಪ್ಪಾದ ರೀತಿಯಲ್ಲಿ ಬೋಧನೆ ಮಾಡ್ಕೊಂಡು ದೇವ್ರ ಹಸ್ರೇ ನೋಡಿ ನಿಂತೀನಿ ಏನಾಗ್ತದೆ ನಿತ್ಯ ಅವಮಾನ ನಿತ್ಯ ನಾಚಿಕೆ ಏನಾಗ್ತದೆ ಅವ್ರಿಗೆ ದೇವರಾಜ್ತದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾಗ್ರಾಫ್ ಪ್ಯಾಗ್ರಾಫ್ ಯಾರ ಅನುಸಿಷ್ಟ ಈಗ ದೇವ ದೇವರ ಪುತ್ರರ ಮಹಿಮೆಯು ಪ್ರತ್ಯಕ್ಷವಾಗಿಲ್ಲ ಲೋಕವು ಅವರನ್ನು ಅರಿತಿಲ್ಲ ಅವರ ಒಡೆಯನನ್ನು ಅರಿತಿರಲಿಲ್ಲ ಈ ಲೋಕವು ನಿಜವಾಗಿಯೂ ಅಸ್ಪಷ್ಟವಾದ ನಿರೀಕ್ಷೆಯೊಡನೆ ಆಶೀರ್ವಾದಕರ ಸುವರ್ಣ ಯುಗವನ್ನು ನಿರೀಕ್ಷಿಸುತ್ತದೆಯಾದರೂ ಅವರ ಮನಪೂರ್ವಕ ನಿರೀಕ್ಷಣೆಗಳಿಗಾಗಿ ಸಭೆಯು ದೇವರ ಪುತ್ರರು ಮಹಿಮೆ ಹೊಂದಿಕೊಳ್ಳುವವರೆಗೆ ಹಾಗೂ ಅವರುಗಳು ದೇವರು ನೇಮಿಸಿದ ರಾಜರುಗಳು ಯಾಜಕರುಗಳು ಆಗುವ ತನಕ ಅವರು ಮಿರ್ಯಾಂತರ ಯುಗದಲ್ಲಿ ರಾಜ್ಯಭಾರ ಮಾಡುವವರೆಗೆ ಕಾಯಬೇಕಾಗುತ್ತದೆ ಯಾಕೆಂದರೆ ಈ ಲೋಕದ ಎಲ್ಲಾ ಕುಟುಂಬಗಳ ಆಶೀರ್ವಾದವು ದೇವರ ಕೃಪೆಯ ಭಾಗ್ಯದ ಮೇರೆಗೆ ಆತನು ಅಬ್ರಹಾಮನಿಗೆ ಮಾಡಿದ ನಿನ್ನ ಮೂಲಕ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು ಆದಿಕಾಂಡ ಮೂರನೇ ಅಧ್ಯಾಯ ಎಂಟು ಹದಿನಾರು ಮತ್ತು ಇಪ್ಪತ್ತೊಂಬತ್ತು ಎಂಬ ವಾಗ್ದಾನದಲ್ಲಿ ಪ್ರಕಟವಾಗಿದೆಬೇಕೆ ಈ ಲೋಕ ಜನಗಳಿಗೆ ಎಲ್ಲರಿಗೂ ಬರಂತ ಆಶೀರ್ವಾದ ಯಾವಾಗ ಬರ್ತದೆ ಯಾವಾಗ ಬರ್ತದೆ ವೆರಿ ಗುಡ್ ಸಾವಿರ ವರ್ಷದ ಬರ್ತಾರೆ ಸರಿ ಇದು ಸಾವಿರ ವರ್ಷದಲ್ಲಿ ಇವ್ರಿಗೆ ಬರ್ತಾರೆ ಅಂತಂದ್ರೆ ಅವಾಗ ಏನಾಗಬೇಕು ಸಭೆ ಸಭೆ ಏನಾಗಬೇಕು ಅವಾಗ ಸಭೆ ಕಂಪ್ಲೀಟ್ ಆಗಬೇಕು ಯಾಕೆ ಸಭೆ ಕಂಪ್ಲೀಟ್ ಆಗ್ಬೇಕು ಇವ್ರಿಗೆ ಏನ್ ಸಂಬಂಧ ಪಾಪ ನಮ್ಮಿಂದ ಅವ್ರಿಗೆಲ್ಲ ಹೊಣೆ ಮಾಡ್ಬಿಟ್ರೆ ಏನ್ ನ್ಯಾಯ ಅವ್ರ ಆಶೀರ್ವಾದ ತಾನೆ ಕೊಡ್ತಾ ಇಲ್ಲ ಮುಂದೆ ಆಶೀರ್ವಾದ ಆಗೋದ್ರಿ ಯಾಜಕರಾಗಿ ದೇವರಿಗೆ ಮನುಷ್ಯರಿಗೆ ಮಧ್ಯಸ್ಥರಾಗಿ ಅವರೇ ಇರೋದು ವೆರಿ ಗುಡ್ ಸರಿ ಯಾಕೆ ಅಂತಂದ್ರೆ ಸಹಾಯಕರಾಗಿ ನಿಂತ್ಕೋತಾರೆ ಬ್ರದರ್ ಅವರು ವೆರಿ ಗುಡ್ ಸರ್ ವೆರಿ ಗುಡ್ ಓಕೆ ಯಾಕೆ ಅಂತಂದ್ರೆ ನೋಡ್ರಿ ದೇವ್ರಿಗೆ ಒಬ್ಬ ಕ್ಲೋಸ್ ಆಗಿರೋ ಫ್ರೆಂಡ್ ಇದ್ರು ಯಾರು ಅಬ್ರಹಾಮ್ ಅದರ ಫ್ರೆಂಡ್ ಬಗ್ಗೆ ಪಠ ಕೇಳಿದಿರ ನಮ್ಮ ರಿಚರ್ ಬ್ರದರ್ ತೆಗೆದ್ರಲ್ಲ ಫ್ರೆಂಡ್ ಅದರ ನೋಡಿ ನಮ್ಮ ಅಬ್ರಹಾಮ್ಗೆ ತುಂಬಾ ಕ್ಲೋಸ್ ಆಗಿರೋ ಸಾರಿ ದೇವ್ರಿಗೆ ತುಂಬಾ ಕ್ಲೋಸ್ ಆಗೋ ಫ್ರೆಂಡ್ ಯಾರಪ್ಪ ಅಂದ್ರೆ ಅಬ್ರಹಾಮ್ ಅದರ ದೇವ್ರ್ ಯಾರನ್ನೂ ಫ್ರೆಂಡ್ ಅಂತ ಕರ್ತಿ ನೋಡಿ ಅದರ ದೇವ್ರು ನಮ್ಮನ್ನು ಕುರ್ದಿಲ್ಲ ಫ್ರೆಂಡ್ಸ್ ಅಂತ ನಮ್ಮನೆಲ್ಲ ಮಕ್ಳ ಅಂತ ಕಟ್ಬಿಟವ್ರೆ ಅದರ ಅವ್ನು ಮಾತ್ರ ಏನ್ರಿ ಫ್ರೆಂಡ್ ಅಂತ ಕರ್ತವ್ರು ನೋಡ್ರಿಂತೀನಿ ಅದರ ಆ ಫ್ರೆಂಡಿಗೆ ದೇವ್ರ ಏನು ಮಾಡ್ಬಿಟ್ರ ಒಂದು ಫ್ರೆಶಸ್ ಪ್ರಾಮಿಸ್ ಏನು ಮಾಡ್ಬಿಟ್ರ ಮಾಡ್ಬಿಟ್ರು ಅದರ ಯಾಕಂದ್ರೆ ಆ ಫ್ರೆಂಡ್ ಏನಾಗಿದ್ರು ಅಂದ್ರೆ ದೇವ್ರಿಗೆ ಅಷ್ಟೊಂದು ವಿಧೇರಾಗಿದ್ರು ಎಲ್ಲವನ್ನು ಒಂದು ಮಾಡೋಕೆ ಏನಾಗಿದ್ರು ಒಂದು ವಿದೇರಾಗಿದ್ರು ಅಲ್ಲರ ಅಂದ್ರೆ ನಿಷ್ಕಪಟವಾಗಿ ಇವಾಗ ಇಸಾಕನ ಬಲಿ ಕೊಡಕ್ಕೆ ರೆಡಿ ರೆಡಿಯಾಗಿರೋದು ದೊಡ್ಡ ವಿಚಾರನೇ ಅಲ್ಲ ರೀ ಅದು ಯಾಕಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಬಲಿಗಳನ್ನ ಇಸ್ರೇಲ್ ಜನ್ ಏನ್ ಮಾಡ್ರೆ ತನ್ನ ಮಕ್ಳಗಳನ್ನ ಆಹುತಿಯಾಗಿ ದೇವ ದೇವ್ರ ಬಾಲ್ ದೇವತೆಗಳಿಗೆ ಕೊಟ್ಟವ್ರೆ ಅದ್ ದೇವ್ರ ಮೆಚ್ಚಿದ್ರ ಇಲ್ಲ ಯಾಕಂದ್ರೆ ಏನಾದ್ರು ಕೊಡ್ಬೇಕು ಅಂದ್ಬಿಟ್ಟು ಕೊಟ್ಬಿಡೋದು ಅದರ ತನ್ನ ಸ್ವಾರ್ಥಕ್ಕಾಗಿ ಕೊಡೋದು ಅದು ಬೇರೆ ವ್ಯವಸ್ಥೆ ಮಾಡ್ರಿ ಇವಾಗ ಇಸ್ರೇಲ್ ಜನಗಳೆಲ್ಲ ಅಲ್ಲಿ ಬಲಿ ಕೊಟ್ಟಿದ್ರು ಬಾಲ್ ದೇವತೆಗಳಿಗೆ ಏನ್ ಕೊಟ್ರು ಅಂದ್ರೆ ಸ್ವಾರ್ಥಕ್ಕಾಗಿ ಯಾಕೆ ಮಕ್ಳು ಬಲಿ ಕೊಟ್ರೆ ನಾವೇನಾಗಿರ್ಬೋದು ಚೆನ್ನಾಗಿರ್ಬೋದು ಅಂತ ಅಬ್ರಾಮ್ ಏನಕ್ಕೆ ಬಲಿ ಕೊಟ್ಟ ಅಬ್ರಾಮ್ ಇಸಾಕನ ಬಲಿ ಕೊಡಕ್ಕೆ ಏನಕ್ಕೆ ರೆಡಿ ಆಗಿತ್ತ ದೇವ್ರ ಚಿತ್ತ ಆಗಿತ್ತು ದೇವ್ರ ಚಿತ್ತ ಆಮೇಲೆ ವಿಧೇಯತೆ ಓಕೆ ಗುಡ್ ಆಮೇಲೆ ಗುಡ್ ದ ಗಾಡ್ಸ್ ಪ್ಲಾನ್ ಏನು ಅವ್ರ ದೇವ್ರ ಮೇಲೆ ವಿಶ್ವಾಸ ಇತ್ತರೆ ಅಬ್ರಾಮ್ಗ ದೇವ್ರು ಅವನಿಗೆ ಮುಪ್ಪಿನ ವಯಸ್ಸಿನಲ್ಲಿ ಮಗನ್ ಕೊಟ್ಟಲ್ರಿ ಇದನ್ನ ಕೊಟ್ರೆ ವಾಪಸ್ ನನ್ ಕೊಡಲು ದೇವ್ರ ಶಕ್ತಿ ಇದೆ ಅಂತ ಹಾ ಓಕೆ ವೆರಿ ಗುಡ್ ಸರಿ ಇವಾಗ ಸರಿ ಅದೇ ಕ್ವಶನ್ ರಿಪೀಟ್ ಮಾಡ್ತೀನಿ ಥಿಂಕ್ ಮಾಡಿ ಸ್ವಲ್ಪ ನಿಧಾನ ಗುಡ್ ಓಕೆ ಪರೀಕ್ಷೆ ಮಾಡಿದ್ರ ಸರಿ ಇವಾಗ ಇನ್ನೊಂದು ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಪ್ರಶ್ನೆ ಥಿಂಕ್ ಮಾಡಿ ಹಾ ಹೇಳಿ ರವಿ ಬ್ರದರ್ ಅಬ್ರಾಹ್ಮಿಗೆ ದೇವ್ರ ಮೇಲೆ ಅಂದ್ರೆ ಇಸಾಕ ಹೋದ್ರು ಇನ್ನೊಬ್ಬ ಇಸಾಕನ್ ಕೊಡೋಷ್ಟು ಶಕ್ತಿ ದೇವ್ರ ಹತ್ರ ಐತೆ ಅಂತ ಅಷ್ಟು ನಂಬಿಕೆ ನಂಬಿಕೆ ಇತ್ತು ಬ್ರದರ್ ಅಬ್ರಾಹ್ಮಿಗೆ ಖಂಡಿತ ಹೋಗ ಡೌಟೇ ಇಲ್ಲ ನಂಬಿಕೆ ಇತ್ತು ನಂಬಿಕೆ ಹೇಳ್ರಿ ಹೇಳ್ರಿ ಹಾ ಶಕುಂತಲ ಅಷ್ಟು ಹೇಳಿ ಕೊಡ್ತಾರಂತ ಅಬ್ರಹ್ಮಿಕೆ ಗುಡ್ ಸರಿ ಓಕೆ ಇವಾಗ ಇನ್ನೊಂದ್ ಪಾಯಿಂಟ್ ಹೇಳ್ತೀನಿ ಥಿಂಕ್ ಮಾಡಿ ಈ ತರ ಇರ್ಬೋದಾ ಅಂತ ನೋಡಿ ಇವ್ರು ಇಸ್ರಾಯಲ್ ಕೊಡ್ತಾ ಇದ್ದಿದ್ದು ಏನಕ್ಕೆ ಅಂದ್ರೆ ಸ್ವಾರ್ಥಕ್ಕಾಗಿ ತಮ್ಮ ಆಶೀರ್ವಾದಕ್ಕಾಗಿ ಏನ್ ಮಾಡ್ತಾರೆ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದು ಅದರ ಆದ್ರೆ ಇಸಾಕನ ದೇವ್ರ ಬಲಿ ಕೇಳ್ಬಿಟ್ರು ಅಂತ ಇಸಾಕನ ಬಲಿ ಕೊಡೋಕೆ ಏನಕ್ಕೆ ಸಿದ್ಧವಾಗ್ಬಿಟ್ರು ಅಂತಂದ್ರೆ ಇನ್ನೊಂದ್ ಆಂಗಲ್ ನೋಡ್ಬೇಕಾದ್ರೆ ಓ ಇದ್ರಿಂದ ಏನಾಗ್ತದೆ ಎಲ್ಲಾರು ಜನಗಳಿಗೆ ಒಳ್ಳೇದಾಗ್ತದ ಸರಿ ಮಣನ ಅದು ದೇವ್ರಿಗೆ ಇಷ್ಟನಾ ಸರಿ ಇದನ್ನು ಕೂಡ ಏನು ಮಾಡೋಣ ಮಾಡೋಣ ಅಂತ ಆ ಸ್ಟೆಪ್ಪನ್ನು ಏನು ಮಾಡ್ತಾರೆ ಅಬ್ರಹಮು ತೊಗೊತಾರೆ ಅದಿಗೆ ಅವನು ಕತ್ತಿ ಎತ್ತಿದ ತಕ್ಷಣ ದೇವ್ರ ಏನು ಮಾಡ್ತಾರೆ ನಡೀತಾರವನು ಅಂದ್ರ ಹಾ ಏನಂತ ಏನ್ರಿ ಆ ಅಬ್ರಾಹಮನೇ ಅವರ ಇವಾಗ ನಾನು ನಿನ್ನ ಕಂಡುಕೊಂಡಿದ್ದೀನಿ ಅದರ ನೀನು ನಿಜವಾಗ್ಲು ಏನಾಗಿತ್ತೀ ದೇವ್ರಿಗೆ ನಂಬಿಕೆ ಅಷ್ಟಾಗಿದ್ಯಾ ಅಂತಂದ್ಬಿಟ್ಟು ಅದರ ಸೊ ಇಲ್ಲಿ ಅಬ್ರಾಹಮು ಮಗನ್ನ ಬಲಿ ಕೊಡಬೇಕು ಅಂತ ಇಂಟೆನ್ಷನ್ ಏನಕ್ಕೆ ಆಗಿರ್ಬೋದು ಅಂತ ಥಿಂಕ್ ಮಾಡಿದ್ರೆ ನಾವು ಏನ್ರಿ ಇನು ಅವನ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು ಅಂತೇನಿತ್ತು ಅವನಿಗೆ ಮನಸಿತ್ತು ನೋಡಿ ಅದ್ಕೆ ದೇವ್ರು ಈ ಸಾಕನ್ ಕೊಡಕ್ಕೂ ಮುಂಚೆ ಫಸ್ಟ್ ವಾಗ್ದಾನ ಮಾಡದ್ರ ಇಸ್ ಸಾಕನ್ ಮೇಲೆ ವಾಗ್ದಾನ ಮಾಡದಾರ ಮುಂಚೆ ಮುಂಚೆ ವಾಗ್ದಾನ ಮಾಡಿದ್ರೆ ಎಂತ ವಾಗ್ದಾನ ಮಾಡಿದ್ರು ನಕ್ಷತ್ರದ ಹಾಗೆ ಇವು ಮರಳಿದ ಕುಸುಬಿನ ಹಾಗೆಯೂ ಮರಲೋಕದ ಆಶೀರ್ವಾದ ಭೂಲೋಕದ ಆಶೀರ್ವಾದ ನಿನ್ನ ಸಂತತಿ ಆಶೀರ್ವಾದ ಎಸ್ ನಿನ್ನ ಸಂತತಿ ಮುಖಾಂತರ ಇಡೀ ಲೋಕನ ಆಶೀರ್ವಾದ ಮಾಡ್ತೀನಿ ವ್ಯವಸ್ಥೆ ಮಾಡಿ ಮಕ್ಳು ನನ್ಗೆ ಏನ್ ಬೇಕು ಮಕ್ಳೇತನೇ ಬೇಕೋ ನೀನ್ ಸಂತತಿ ಕೊಡ್ತೀನಿ ಅಂತ ಹೇಳಿದ್ರೆ ಪುಲ್ ಸ್ಟಾಪ್ ಸಾಕಾಗಿರೋದು ಅಬ್ರಾಂ ಖುಷಿ ಬಿಟ್ಟಿರೋರು ಅಲ್ಲರ ಅರ ಏನ್ ಅಬ್ರಾಂಗೆ ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಎಲ್ಲಾರ್ದು ಆಶೀರ್ವಾದ ಮಾಡ್ತೀನಿ ಅಂದ್ರೆ ಅಬ್ರಾಂ ಇವ್ರು ಮನ್ಸರ್ ಏನ್ ಗೊತ್ತಾ ಒಳ್ಳೇತನ ಇದು ಎಲ್ಲಾರ್ಗು ಒಳ್ಳೆಯವರಾಗಿರ್ಬೇಕಪ್ಪ ಎಲ್ಲಾರು ಚೆನ್ನಾಗಿರ್ಬೇಕು ನಾವು ಮಾತ್ರ ಅಲ್ಲ ಎಲ್ಲರೂ ಏನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಅಬ್ರಾಹಮು ಇಂಟೆನ್ಶನ್ ನೋಡಿ ಇದೆಲ್ಲ ನಾವು ಅಬ್ರಾಂ ಲೈಫ್ ಎಲ್ಕೊಂಡಿರ್ಬೋದು ಅಂದ್ರೆ ಅಬ್ರಾಮು ಏನ್ ಮಾಡ್ತಾರೆ ಅಂತಂದ್ರೆ ಅಹ್ ಸೋದಮ್ಮನ್ ಗುಮ್ರನ್ನ ನಾಶ ಮಾಡಕ್ಕೆ ದೇವ್ರ ಕಳಿಸ್ತಾರೆ ಅಲ್ವರ ಅವ ದೇವೃತ್ವ ಹೋಗ್ತಿರ್ಬೇಕಾರೆ ಅಬ್ರಾಂ ಏನ್ ಕೇಳ್ತಾನೆ ಐವತ್ತು ಜನಕ್ಕೋಸ್ಕರ ಏನ್ ಮಾಡ್ಬಿಡ್ತೀಯಾ ಅಲ್ವರ ನೋಡಿ ಇವಾಗ ವ್ಯವಸ್ಥೆ ಮಾಡಿ ಸೋದಮನ್ ಗುಮರ ದೇವ್ರನೆ ಕೋಪ ಬಡ್ಸಿದಂತ ರಾಜ್ಯ ಅಲ್ವರ ಅಂತವ್ರಿಗೆ ಏನ್ ಕೇಳ್ತಾರೆ ಅಯ್ಯೋ ಓಲಿ ಬಿಟ್ಬಿಡ್ತೇವ್ರೆ ಪಾಪ ಅವ್ನ್ ಗೊತ್ತಿಲ್ದ್ರ ಮಾಡ್ಬಿಟ್ಟ ಹಾ ಐವತ್ತು ಜನಕ್ಕೋಸ್ಕರ ಇಡೀ ರಾಜ್ಯನ ಬಿಟ್ಬಿಡೋ ಪರಲ್ಲ ಓ ಆಯ್ತು ಬಿಡ್ತೀನಪ್ಪ ಅಂತಂತಾರೆ ಹಂಗೆ ಚೌಕಾಸಿ ಮಾಡ್ಕೊಂಬತ್ತ ಕೊನೆಗೆ ಎಲ್ಲಿಗೆ ಬರ್ತಾರೆ ಹತ್ತು ಜನಕ್ಕೆ ಬರ್ತಾರೆ ಅದ್ರ ಅದೇನರ್ಥ ಹತ್ತು ಜನಕ್ಕೋಸ್ಕರ ಏನ್ ಮಾಡೋ ಇಡೀ ರಾಜ್ಯ ಇಡೀ ಹತ್ತು ಜನ ನೀತಿವಂತರಕ್ಕೋಸ್ಕರ ಇಡೀ ಪಾಪಿಗಳನ್ನ ನೀವು ಬಿಟ್ಬಿಡು ಅಂತ ಅರ್ಥ ಉಳ್ಸು ಅಂತ ಅರ್ಥ ಅಂದ್ರೆ ಅಬ್ರಾಂ ಏನಿದೆ ನಾವಾಗಿರೋ ಹೆಂಗ್ ಕೇಳ್ತಾ ಇದ್ದೀವಿ ಹತ್ತು ಜನ ಮಾತ್ರ ಉಳಿಸು ಮಿಕ್ಕಿದವ್ರ ಎಲ್ಲ ನೆಮ್ಮ ಬಿಡು ನಾಶ ಮಾಡೋ ಅಂತ ಕೇಳ್ಬಿಡ್ತಾ ಇದ್ರ ಅದ್ರ ಅಬ್ರಾಂ ಮೈಂಡ್ ನೋಡಿ ಅಂದ್ರೆ ಅಬ್ರಾಹಮಂತ ಗುಡ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಏನಾಗಬೇಕು ಒಳ್ಳೇದಾಗ್ಬೇಕು ಅದರ ಅದಕ್ಕೆ ದೇವರೇ ಅಂತಂದ್ರೆ ಅಬ್ರಾಹ್ಮನ ಈಸ್ ಮೈ ಫ್ರೆಂಡ್ ಅಂದರೆ ಮೈಂಡ್ ಮೈಂಡನ್ನ ಅರ್ಥ ಮಾಡ್ಕೊಡೋ ಅಂತ ಬ ಫ್ರೆಂಡ್ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕಳೀತಾರೆ ಅದಕ್ಕೆ ಅಬ್ರಾಹ್ಮು ತನ್ನ ಮಗನ ಕೊಡಕ್ಕೆ ಕೊಡಕ್ಕೆ ರೆಡಿ ಆಗಿರೋಂಥ ಒಂದು ಒಂದು ಆ್ಯಂಗಲ್ ಅಂದ್ರೆ ದೇವ್ರಿಗೆ ಇಷ್ಟಾನ ಇದು ಸರಿ ಮಾಡ್ತೀನಿ ಯಾಕೆ ಅಂತಂದ್ರೆ ಇದು ನನಗೆ ಕಷ್ಟವಾಗೋ ಸರಿ ದೇವ್ರಿಗೆ ಮಾಡ್ತೀನಿ ಮಾಡ್ತೀನಿ ಯಾಕೆಂದ್ರೆ ಇದರಿಂದ ದೇವ್ರಿಗೆ ಏನಾರ ಒಂದು ಒಳ್ಳೇದಾಗ್ತಾರೆ ಅಂತಂದ್ರೆ ದೇವ್ರ ಒಂದು ಯೋಜನೆ ನೀನ್ ಸಂದಿದ ಮುಖಾಂತರ ಎಲ್ಲ ನಾ ಆಶೀವಾದ ಮಾಡ್ತೀನಲ್ಲ ಎಲ್ಲರಿಗೂ ಆಶೀರ್ವಾದ ಬರ್ತಾ ಅಂದ್ರೆ ಖಂಡಿತವಾಗಿ ಏನು ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಯಾವ ರೀತಿ ನಂಬಿಕೆಯಲ್ಲಿ ಮಾಡಿದ್ರು ಅಂತಂದ್ರೆ ಇವನ್ ಹೋಗ್ಬಿಟ್ರು ಸರಿ ಇಸ್ ಹಾಕ ದೇವ್ರ ಏನ್ ವಾಪಸ್ಸು ಹೆಂಗೋ ಓದಸ್ಕೊಡ್ತಾರೆ ಅಂತ ನಂಬಿಕೆ ಮೇಲೆ ನೀವು ಹೇಳ ಆ ನಂಬಿಕೆ ಮೇಲೆ ಏನಂತ ಸ್ಯಾಕ್ರಿಫೈಸ್ ಕೊಡೋಕೆ ನಾನು ರೆ ನೋಡ್ರಿ ಅಂದ್ರೆ ಇಲ್ಲಿ ಅಬ್ರಾಹಂ ಅಲ್ಲಿರೋಂತ ಗುಡ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಎಲ್ಲಾರ್ಗೇನಾಗಿರ್ಬೇಕು ಚೆನ್ನಾಗಿರ್ಬೇಕು ನೋಡಿ ಅವ್ರ ಫ್ರೆಂಡಿಗೆ ದೇವ್ರ ಮಾಡಿಕಂತ ಪ್ರಾಮಿಸ್ ಈ ಪ್ರಾಮಿಸ್ ನಿಮಿತ್ತವಾಗೇನೆ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೋಡಪ್ಪ ಏನ ಬೇಕು ಬರ್ಬೇಕು ಯಾರ ಅಬ್ರಾಹ್ಮ ಸಂತತಿ ಯಾರು ಇವಾಗ ಹೇಳ್ರಿ ನೀವೇ ಯಾರ ಅಬ್ರಾಹ್ಮ ಸಂತತಿ ವೆರಿ ಗುಡ್ ಸಭೆ ಅವರೆಲ್ಲ ಯಾರ ಸಭೆ ಅವರು ನಮ್ಮ ಪಕ್ಕದ ಮನೆ ಇರೋ ಸಭೆನಾ ಇಲ್ಲ ಪಕ್ಕ ಅಕ್ಕಪಕ್ಕ ಇರೋ ಸಭೆ ವಿಸ್ತನ್ನ ದೇಹದ ಅಂಗಗಳು ಸ್ವಚ್ಛ ಸ್ವಚ್ಛ ಚಚಲ ಸಭೆ ಚಿಕ್ಕೈಂಡೋ ಅವರೆಲ್ಲ ಯಾರು ಅಂಗದೆ ಅವರು ಇಲ್ಲಿ ಇರಲೇ લક્ષಣನ ಕೃಷ್ಣನ ಜನ ಅದೇವ್ರಿ ಇನ್ನೊಂದಿಸ್ ಜನ ಆಲ್ರೆಡಿ ಹೋಗ್ಯಾರ ಎಲ್ಲರೂ ಅವರೆಲ್ಲ ಹೋಗಿರೋರು ಬಿಟ್ಟಾಕಿ ಇರೋರ್ ಬಗ್ಗೆ ಹೇಳಿ ಎಲ್ಲರೂ ಇರೋರು ಇನ್ನವರ ಇಲ್ಲಿ ಸ್ವಲ್ಪ ಇನ್ನು ಹೊರಗಡೆ ಇರ್ಬೋದು ಇಷ್ಟೋ ಜನ ಓ ಅಂಗರೇನ ಆಂಗನೆ ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ ಇನ್ನು ಬರಲಿಕ್ಕೆ ನಾವು ಅದಾರು ಬ್ರದರ್ ನಾವು ಅದನ್ನ ಹೇಳ್ರಿ ಫಸ್ಟ್ ಹೌದರಾ ಸ್ತ್ರೀನ್ ಸತತಿ ಯಾರಪ್ಪ ಅಂತಂದ್ರೆ ಆ ಗಿಬೆ ಅದಲ್ಲ ಓಕೆ ಅದ್ಯಾರೂ ನಾವೇ ನಾವೇ ಬ್ರದರ್ ನಾವೇ ನಾವೇ ಮತ್ತೆ ಕಿರೀಟ ಗೆಲ್ತೀ ಅಂತ ಕಾನ್ಫಿಡೆನ್ಸ್ ಹೇಳ್ಬೇಕು ಹೇಳಬೇಕು ಅಲ್ವರಾ ಕೊಟ್ರೆ ಅವ್ರು ಅವರು ಅವರು ಆಯ್ತು ಕಂದ ಅವರೆಲ್ಲ ಹೇಳ್ಬಿಟ್ಟಾರ ನೋಡಪ್ಪ ಕಿರೀಟನೆಲ್ಲ ತೆಗೆದವ್ರಿಗೆ ಕೊಪ್ಪ ಅದರ ನಾವೇನಬೇಕು ಕನ್ಫಿಡೆನ್ಸ್ ಅಂತ ಹೇಳ್ಬೇಕು ನೋಡಿ ದೇವರು ನಂಬಿಕೆ ಸಭೆ ಯಾರಪ್ಪ ಅಂದ್ರೆ ನಾವೇ ದೇವ್ರಿಗೆ ನಂಬಿಕೆ ಅಸ್ತ್ರ ಆಗಿದ್ರೆ ಆ ಸಂತತಿ ನಾವೇನಾಗಿರ್ತೀರಿ ಆಗಿರ್ತೀರಿ ಅದರ ಅದಕ್ಕೆ ದೇವರು ಇವತ್ತು ಯಾರಿಗೋಸ ವೆಯ್ಟಿಂಗು ಅಂದ್ರೆ ಅಬ್ರಾಮಿಗೆ ಪ್ರಾಮಿಸ್ ಮಾಡ ನೋಡಿ ನೀನು ಸಂತತಿ ಮುಖಾಂತರ ಮಾಡ್ತೀನಪ್ಪ ಹಂಗೆ ಮಾಡಲ್ಲ ನಾನು ದೇವ್ರಿಗೆ ಯಾರಿಗೋಸ ವೆಯ್ಟಿಂಗ್ ಅಂತಂದ್ರೆ ಅಬ್ರಾಮಿನ ಸಂತತಿ ಓಟಾ ಓಡು ಮುಗಿಸ್ಲಿ ಅಂತ ಏನು ಮಾಡ್ತಾರೆ ದೇವರು ವೆಯ್ಟಿಂಗ್ನಲ್ಲಿ ನಲ್ಲಿ ಕಾಯ್ತಾ ಅವ್ರು ನೋಡಿದ್ದೀನಿ ಒಂದು ಸತಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ದೇವ್ರು ಏನಕ್ಕಪ್ಪ ಮಾಡ್ತಾರೆ ಅಂತಂದ್ರೆ ಎಲ್ಲರಿಗೂ ಏನು ಮಾಡ್ತಾರೆ ಆಶೀರ್ವಾದ ಕೊಡೋಕೆ ರೆಡ್ಡಿ ಹೋಗಿ ನೋಡಿ ಹೆಂಗೆಂದರೆ ಇವಾಗ ದೇ ಯೇಸು ಕ್ರಿಸ್ತು ಶಿಲ್ಪ ಸಾಯ್ಬೇಕಾದ್ರೆ ದೇವ್ರಿಗೆ ಏನು ಅಂತಿರಲ್ವಾ ದೇವ್ರ ಏನ್ ಮಾಡಿದಾರ ಅವಾಗ ನೋವಾಗಿ ತಕ್ಷಣ ಮೋಡ ಮೋಡ ಬಂತ ದೇವ್ರ ತನ್ನ ಕೋಪ ವ್ಯಕ್ತಪಡಿಸಿದ ಹೆಂಗೆ ನೋಡಿ ಒಂದ್ ವಾಕ್ಯ ಓದಿ ಇಲ್ಲಿ ಹಾ ವೆರಿ ಗುಡ್ ಒಂದ್ ವಾಕ್ಯ ಓದಿ ಈ ವಾಕ್ಯ ಅರ್ಥ ಏನು ಅಂತ ತಿಂಕ್ ಮಾಡಿ ಏಷ್ಯಾ ಅರವತ್ಮೂರು ಒಂಬತ್ತು ಓದಿ ಓದ್ರಿ ಅವರು ಶ್ರಮೆ ಪಡ್ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಹ್ಮ್ ಏನರ್ಥ ಯಾರ ಶ್ರಮೆ ಪಡ್ಬೇಕಾರೆ ಯಾರು ಶ್ರಮೆ ಪಡ್ಬೇಕಾರೆ ಯಾರು ಕ್ಷಮೆ ಪಟ್ಟರು ಕೂಡ ಇರಿ ಈ ವಾಕ್ಯದ ಅರ್ಥ ಫಸ್ಟ್ ನೋಡೋಣ ಆಮೇಲೆ ಎಸೆ ಕುಸು ಕ್ಲೇ ಮಾಡೋಣ ಈ ವಾಕ್ಯದ ಅರ್ಥ ಏನು ಯಾರು ಶ್ರಮೆ ಪಡ್ಬೇಕಾರೆ ಯಾರು ಕಷ್ಟಪಟ್ಟರು ಕಷ್ಟಪಡದ ನೋಡಿ ನೋಡ್ಬೇಕಾರೆ ಕರೆಕ್ಟ್ ಅದು ಇಲ್ಲಿ ಹೇಳ್ಬೇಕಾರೆ ಇಸ್ರೇಲ್ ಕಷ್ಟಪಡೋದ್ ನೋಡಿ ಯಾರು ಕಷ್ಟಪಟ್ಟರಂತೆ ದೇವ್ರು ಕಷ್ಟಪಟ್ರ ನೋಡಿಂತೀನಿ ಇಲ್ಲಿ ಅಲ್ಲಿ ವಿಮೋಚನ ಕಾಂಡದಲ್ಲಿ ಬರ್ತಾರಲ್ಲ ಇಲ್ಲಿ ಅವ್ರ ಕೂಗು ಯಾರ ಕಿವಿಗ್ ಬಿತ್ತಂತೆ ಹಾ ವಿಮೋಚನೆ ಕಂಡು ಬರ್ತಲ್ಲ ಎರಡನೇದೇಲಿ ಅಲ್ವರ ಹಂಗ್ರೆ ಏನತ್ತ ಇವ್ರು ಕಷ್ಟ ಪಡ್ಬೇಕಾದ್ರೆ ದೇವ್ರಿಗೆ ಏನಾಗಿದೆ ಫೀಲಿಂಗ್ಸ್ ಹರ್ಟ್ ಆಗಿದೆ ಅವ್ರಿಗೆ ಇವಾಗ ಹಾ ಮತ್ತೆ ಇವಾಗ ಯೇಸಗುಮೇಷ ಬೇಕು ಅಪ್ಪ ಏನೋ ಸ್ವಲ್ಪ ಅಂದಿರ್ತಾರ ಇಲ್ಲ ಫೀಲಿಂಗ್ಸ್ ಹಾ ಮತ್ತೆ ದೇವ್ರ ಏನ್ ಮಾಡಿದ್ರು ಆ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡಿದ್ರು ಎಲ್ಲಿ ಕಂಟ್ರೋಲ್ ಮಾಡಿದ್ರು ದೇವ್ರಿಗೆ ಕೋಪ ಬಂದಿರ್ತಾರ ಇಲ್ಲ ಕೋಪ ಬಂದಿರ್ತಾರೆ ಹಾ ಇಷ್ಟೆಲ್ಲ ಓವರ್ ಆಗಿ ಮಾಡ್ತಾರಲ್ಲ ಇವರು ಅಂತ ಅಂದ್ಬಿಟ್ಟು ಅಲ್ವರ ಇವಾಗ ದೇವ್ರ ಏನ್ ಮಾಡಿದ್ರು ಅದನ್ನ ಎಷ್ಟೋ ರೀತಿಯಲ್ಲಿ ಏನ್ ಮಾಡ್ತಾರೆ ಹಿಡಿದಿರ್ತಾರೆ ಕರೆಕ್ಟಾ ಹಿಡಿದಾರ ಇಲ್ವಾ ಹಿಡಿದ್ರೆ ಹಾ ನೋಡ್ರಿ ಒಂದ್ ನಿಮಿಷ ವಾಕ್ಯ ಬರ್ತಾರೆ ನೋಡ್ರಿ ಇಲ್ಲಿ ನಿಮಿಷ ನಿಮಿಷ ರೀ ನೆಮ್ಮದಿಯಾಗಿರುವ ಜನಾಂಗಗಳ ಮೇಲೆ ನನಗೆ ಬಲು ಸಿಟ್ಟೇರಿದೆ ನಾನು ಎರಸಲೇಮಿನ ಮೇಲೆ ಸ್ವಲ್ಪ ಮಾತ್ರ ಸಿಟ್ಟುಕೊಂಡು ಮಾಡಬೇಕು ಮಾಡಬೇಕೆಂದಿದ್ದ ಕೇಡಿಗಿಂತ ಅವು ಹೆಚ್ಚಾಗಿ ಮಾಡಿದವಷ್ಟೇ ಏನ್ ಹೇಳ್ತಾರೆ ನೋಡಿ ಇಲ್ಲಿ ದೇವ್ರಿಗೆ ಇಸ್ರೇಲ್ ಮೇಲೆ ಕೋಪ ಐತಂತರಿ ಡೌಟ್ ಇಲ್ಲ ಇಸ್ರೇಲ್ ಮಾಡಿದ ಕೆಲಸಗಳಿಗೆ ಕೋಪ ಮೂಡದ ದೇವ್ರಿಗೆ ಆದ್ರೆ ಈ ಅನ್ಯ ಜನ ಹೋದ್ರೆ ಏನ್ ಅಂತಂದ್ರೆ ದೇವ್ರಿಗೆ ಇರೋ ಕೋಪಕ್ಕೆ ಏನ್ ಮಾಡಿದ್ರಂತೆ ಇನ್ನೇ ಹ ಇನ್ನ ಕೋಪ ಜಾಸ್ತಿ ಬರಸುದ್ರಂತೆ ಅದೇ ಹೇಳ್ತಾರಲ್ಲ ಏನೋ ಉರಿತರ ಬೆಂಕಿಗೆ ಪೆಟ್ರೋಲ್ ಆಗ್ದಂಗೆ ಅಲ್ವರ ಇಲ್ಲೇ ಹಾ ಇಲ್ಲ ತುಪ್ಪಕ್ಕೆ ಅದ್ ಏನಂತಾರೆ ದೀಪಕ್ಕೆ ಇನ್ನ ಬೆಂಕಿಗೆ ತುಪ್ಪ ಆಗದಂಗೆ ಅಂದ್ಬಿಟ್ಟು ಆತರ ದೇವ್ರ್ ಆಡಿ ಫಸ್ಟ್ ಏನು ಫಸ್ಟ್ ಫ್ರಸ್ಟ್ರೇಷನ್ ಇತ್ತು ಇತ್ತೀರಿ ಅಲ್ವರ ಇದ್ರ ಮೇಲೆ ಅನೇಕ ಜನಗಳ್ ಏನಪ್ಪಾ ಮಾಡಿದ್ರೆ ಇದ್ರ ಜನಗಳಿಗೆ ಇನ್ನ ಪಾಪಕ್ಕೆ ಚೆಳ್ದು ಚೆಳ್ದಿ ಇನ್ನ ಕೋಪ ಬರ್ಸತ್ತ ಮಾಡ್ಬಿಟ್ರಂತೆ ಇದೇ ತರ ಏಸು ಕುಸು ಶಿಮೆ ಸಾಯ್ಬೇಕಾಯ್ಬಿಟ್ರಿ ಅದು ದೇವ್ರಿಗೆಲ್ಲ ಚೆನ್ನಾಗ್ ಗೊತ್ತು ಅಲ್ವರ ಅದ್ರಲ್ಲಿ ಡೌಟೇ ಇಲ್ಲ ಇದನ್ನೇ ಮನುಷ್ಯ ಏನ್ ಮಾಡ್ಬಿಟ್ಟ ಅಂತಂದ್ರೆ ಮನುಷ್ಯನ್ ಕಲಿ ಕೊಟ್ಟಿದ ತಕ್ಷಣ ಚೆನ್ನಾಗಿ ಆ ಕೇಸ ಹೆಸಕೂಸ ರುಬ್ಬಿಟ್ರು ನೋಡಿದಿನಿ ಇದು ದೇವ್ರಿಗೆ ಏನಾಗಿರ್ತಾರೆ ಲಿಮಿಟ್ ಅದರ ದಾಟದಂತೆ ಇರ್ತಾರೆ ಅದರ ದೇವ್ರು ಎಷ್ಟೋ ರೀತಿಯಲ್ಲಿ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಿದ್ರು ಹೆಂಗ್ ಕಂಟ್ರೋಲ್ ಮಾಡಿದ್ರು ಯಾಕೆ ಕಂಟ್ರೋಲ್ ಮಾಡಿದ್ರು ನೋಡಿ ಎಲ್ಲಿ ಇಬ್ರು ಸುಬನಿ ಇಬ್ರು ಬನ್ನಿ ಸೆಕೆಂಡ್ ಚಾಪ್ಟರ್ ನೈನ್ತ್ ವರ್ಷ ನೋಡಿ ನೋಡೋಣ ನಿಮಿಷ ನಿಮಿಷ ನಿಮಿಷ

ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಏಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಬೇಕಾಗಿತ್ತು ನೋಡ್ರ ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಏನು ಅನುಭವಿಸುದ್ರಂತೆ ಮರಣವನ್ನು ಅನುಭವಿಸುದ್ರ ನೀವ್ ಹೇಳ್ರಿ

ವೆರಿ ಗುಡ್ ಹೆಂಗ್ ಗೊತ್ತಾ ನೋಡಿ ಇವಾಗ ಯೇಸು ಕ್ರಿಸ್ತಲ್ಲಿ ಪಾಪ ಇತ್ತ ಇಲ್ಲ ಸಾಯ್ದಿಗ್ ಸಾಧ್ಯನಾ ಸಾಯ್ದಿಗ್ ಸಾಧ್ಯ ಇಲ್ಲ ಮತ್ತೆ ದೇವ್ರ ಏನ್ ಮಾಡ್ಬೇಕು ಅವ್ರ ಮೇಲೆ ಸ್ಪೆಷಲ್ ಆಗಿರೋಂತ ಒಂದು ಗ್ರೇಸ್ ಏನ್ ಮಾಡ್ಬೇಕು ಇವಾಗ ನೋಡ್ಸ್ಬೇಕು ಸ್ಪೆಷಲ್ ಆಗಿರೋ ಕೃಪೆ ನೋಡ್ಸ್ಬೇಕು ಏನಪ್ಪಾ ಕೃಪೆ ಅಂದ್ರೆ ಇವಾಗ ದೇವ್ರೇ ಅದರ ತನ್ನ ನೀತಿಗೆ ವಿರುದ್ಧವಾಗಿ ಯೇಸು ಕ್ರಿಸ್ತನ್ ನಿಮ್ಮ ಮಾಡ್ಬೇಕು ಇವಾಗ ದೇವರು ಕೈ ಬಿಡಬೇಕು ಆ ಕೈ ಬಿಡಬೇಕು ಅಂದ್ರೆ ದೇವರು ಸ್ಪೆಷಲ್ ಆಗಿರೋಂಥ ಕೃಪೆ ಮೇಲೆ ನೋಡಿಸ್ಬೇಕು ಕ್ರೈಸ್ಟ್ ಮೇಲೆ ನೋಡಿಸ್ಬೇಕು ಆ ಕೃಪೆನೇ ಎಲ್ಲಪ್ಪ ನೋಡಿಸ್ರು ಅಂತಂದ್ರೆ ಶಿಲ್ವೆ ನೋಡಿಸ್ಬಿಟ್ರು ಅಂತ ಏನಾದ್ರ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಏನಾಗ್ಬಿಡ್ತು ಶಾಕ್ ಆಗ್ಬಿಡ್ತು ಏನ್ ದೇವ್ರೆ ಯಾಕೆ ತನ್ನ ಕೈ ಬಿಟ್ಬಿಟ್ಟೆ ಅಂದ್ಬಿಟ್ಟು ಅದರ ಅದಕ್ಕೆ ಅವರು ಮಗ ಈ ಥರ ಶಿಲ್ವೆ ಕೇಳ್ಬೇಕಾರೆ ಅವ್ರ ಅಪ್ಪಂಗೆ ಏನು ಅನ್ಸಿತ್ತಾರೆ ಇರು ಕಂದ ಸ್ವಲ್ಪ ಕ್ಷಣ ಇರು ಅಂತ ಅವ್ರ ರಿಯಾಕ್ಟ್ ಮಾಡಕ್ ಹೋಗಿಲ್ಲ ಅದು ಗಾಡ್ಸ್ ಗ್ರೇಸ್ ದೇವರು ರಿಯಾಕ್ಟ್ ಮಾಡ್ದಿರೋದು ಅದರ ಏನ್ರಿ ಆ ಮಗನ ಕೂಗಕ್ಕೆ ಏನೂ ಸ್ಪಂದಿಸ್ತಿರೋ ರೀತಿಯಲ್ಲಿ ದೇವ್ರು ಸೈಲೆಂಟ್ ಆಗಿದ್ರೆ ಗಾಡ್ಸ್ ಗ್ರೇಸ್ ಇವಾಗ ಏಷ್ಯಾದಲ್ಲಿ ಏನ್ ನೋಡಿದ್ರಿ ಎಲ್ಲಾ ವೇದನೆಗಳಲ್ಲಿ ಹಿಂಸೆಗಳಲ್ಲಿ ಆತನೇ ಮಾಡಂತೆ ಕ್ಷಮೆ ಪಟ್ರು ಅಂದ್ರೆ ಇಸ್ರೇಲ್ ಕ್ಷಮೆ ಪಡ್ಬೇಕಾದ್ರೆ ಕ್ಷಮೆ ಪಡ್ಬೇಕಾರೆ ಕ್ರಿಸ್ತನ ಕ್ಷಮೆ ಕ್ಷಮೆ ಪಡ್ಬೇಕಾದ್ರೆ ಅವ್ರು ಪಟ್ಟಿರಲ್ವಾ ಡೆಫಿನೆಟ್ ಆಗಿ ಪಟ್ಟಿದ್ರೆ ನೋಡಿ ನಮ್ಮ ದೇಹದಲ್ಲಿ ದೇವರು ಸೂಪರ್ ಆಗಿ ಮಾಡಿದ್ರು ನಮಗೆ ನಮಗೆ ನರ ಅಂತ ಕೊಟ್ಟವ್ರೆ ಅದರ ನಮ್ಮ ಕೈಗೆ ಏನೇಟಾದ್ರೆ ನಮ್ಗೆ ನಮ್ಗೆ ಇಮ್ಮೆಟ್ಟೆಗೆ ತಲೆಗೆ ಏನಾಗ್ತದೆ ಫೀಲಿಂಗು ಆಗ್ತಾರ ಇಲ್ಲ ಯೋಚನೆ ಮಾಡಿ ಇವಾಗ ದೇವ್ರು ನಮ್ಮನ್ನ ಯಾಕೆ ಹಂಗೆ ಮಾಡ್ಬೇಕಾಯ್ತು ಈ ನರ ಗಿರಂತ ಯಾಕೆ ಕೊಡ್ಬೇಕಾಯ್ತು ಈ ನರ ಇದೆಲ್ಲ ಇರ್ಲಿ ಅದು ಏನು ವರ್ಕ್ ಆಗ್ಬಿಡ್ದಪ್ಪ ಹೆಂಗ ಕುಷ್ ರೋಹಿಗಳಿದ್ದ ಹೆಂಗೆ ಕುಷ್ಠರೋಗಿಗಳಿಗೆ ಕುಷ್ ರೋಹಿಗಳಿಗೆ ಆಶೀರ್ವಾದ ಅವ್ರಿಗೆ ನೀರ್ ಬಿದ್ದರೂ ಏನಾಗಲ್ಲ ಬಿಸ್ ನೀರ್ ಬಿದ್ರು ಗೊತ್ತಾಗಲ್ಲ ನೀವು ಚಾಕು ತೊಗೊಂಡು ಕುಯ್ದಿರ ಕೂಡ ಏನಾಗಲ್ಲ ಅವ್ರಿಗೆ ಗೊತ್ತಾಗಲ್ಲ ನಮ್ಮ ಇದ್ರ ಮಾಡುವಲ್ಲ ನಮ್ಮ ಚರ್ಮನ ಅಲ್ರ ನಮ್ಗೇನು ಏನು ಫೀಲ್ ಆಗ್ತಾ ಇರಲ್ಲ ಯಾಕೆ ಒಬ್ಬರು ಬೈದ್ರೆ ನಮ್ಗೆ ಹರ್ಟ್ ಆಗತಾರ ಏನು ಫೀಲಿಂಗ್ಸ್ ಇರ್ಬಾರ್ದಲ್ವಾ ಏನೋ ತೆಗ್ದಾಕ್ ಬಿಟ್ಟೋಯ್ತಲ್ಲ ಮನುಷ್ಯ ನಾರ್ಮಲ್ ಆಗಿದಾನ ತಿನ್ನ ಉಣ್ಣನ ಹೋಗನಪ್ಪ ನಮ್ಗೆ ಯಾವ್ದು ಫೀಲಿಂಗ್ಸ್ ಬೇಡಪ್ಪ ತೆಗ್ದಾಕ್ ಬಿಡ್ದೆ ಹೆಂಗಿರೋದು ಸೂಪರ್ ಆಗಿರೋದಲ್ಲ ಆದ್ರೆ ಯಾಕಪ್ಪ ದೇವ್ರು ಮಾಡ್ಲಾನೆ ದಟ್ ಈಸ್ ನಾಟ್ ಗಾಡ್ಸ್ ಇಮೇಜ್ ದೇವ್ರ ಸ್ವರೂಪ ಅಲ್ಲ ನಮ್ ದೇವ್ರಾಗಿಲ್ಲ ಅದಕ್ಕೆ ದೇವ್ರಿಗೆ ಫೀಲಿಂಗ್ಸ್ ಇದೆ ಅಲ್ವರ ಅದಕ್ಕೆ ಹೇಳ್ತಾರೆ ಇನ್ ಆಲ್ ದೀಸ್ ಅಫ್ಲಿಕ್ಷನ್ಸ್ ವಾಸ್ ಅಫ್ಲಿಕ್ಟೆಡ್ ಅವ್ರ ಫೀಲ್ ಆಯ್ತು ಇದನ್ನೇ ಮಗ್ಗದ್ನಲ್ಲಿ ಏನು ಮಾಡಿದ್ರು ಮಾಡಿದ್ದೇ ಮನುಷ್ಯನೇ ಮಾಡಿದ್ದು ಅದಕ್ಕೆ ಏನಂದ್ರೆ ಅವ್ರಿಗೆ ಗೊತ್ತಾಗಲಿ ಅಂತ ದೇವ್ರು ಹೆಂಗೆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿದ್ರು ಅಂತಂದ್ರೆ ಸಿಲ್ವೆ ಮ್ಯ ಸಾಯ ತನಕ ರೀ ಅಷ್ಟೇ ರೀ ಸಿಲ್ವೆ ಮೇ ಸತ್ತಿದ ತಕ್ಷಣ ದೇವ್ರ ತನ್ನ ಕೋಪನೆಲ್ಲ ಹೆಂಗೆ ಮಾಡಿದಂತೆ ವ್ಯಕ್ತಪಡಿಸಿದ್ರು ಹೆಂಗಪ್ಪ ವ್ಯಕ್ತಪಡಿಸಿದ್ರು ಸಿಡ್ಲು ಮಿಂಚು ಅಲ್ದ್ರ ಮಳೆ ಭೂಕಂಪ ಆ ಥರ ಏನಾಗಿದ್ದು ಓಪನ್ ಆಗಿದ್ದು ಅಲ್ಲರ ಎಷ್ಟೋ ಜನಗಳು ಕುಷ್ಠೋಗಿಗಳೇನಾಗಿದ್ದವು ಹೊರ್ಗಡೆ ಬಂದಿದ್ದು ಕ್ರಿಸ್ತನ್ ಬಗ್ಗೆ ಒಳ್ಳೆ ಸಾಕ್ಷಿ ಕೊಟ್ಟಿದ್ದು ಪಿಲಾತನ ಹೆಂಡತಿ ಸಾಕ್ಷಿ ಕೊಟ್ಟಿದ್ದು ಕೊರ್ನಲ್ಲಿ ಸಾಕ್ಷಿ ಕೊಟ್ಟಿದ್ದು ಅದರ ಎಲ್ಲಾ ಫೋರಿಸ ಸದಸ್ಯರಿಗೆ ಗೊತ್ತಾಗ್ಬಿಡ್ತದ್ ನಾವು ಮಾಡಿದ ತಪ್ಪು ಅಂತ ಮೂರ್ ಸಾವಿರ ಜನ ಏನ್ರಿ ಇದಾಗಿದ್ದು ಐವತ್ತನೇ ದಿಸಕ್ಕೆ ಮೂರ್ ಸಾವಿರ ಜನ ಕನ್ವರ್ಟ್ ಆಗ್ಬೇಕು ಅಂದ್ರೆ ಸುಮ್ಮನೆ ಹಂಗೆ ಮ್ಯಾಜಿಕ್ ಆಗೋಯ್ತಾ ಪೀಠ ಬಂದು ನಿಂತ್ಕೊಂಡ್ಬಿಟ್ಟು ಪುಟ್ಕಂತ ಹೇಳ್ಬಿಟ್ರು ಮೂರ್ ಸಾವಿರ ಜನ ಪಟ್ಕೊಂಡ್ ಬಂದ್ಬಿಟ್ರ ಮೂರ್ ಸಾವಿರ ಜನದಲ್ಲಿ ಏನಾಗಿದೆ ಅಲ್ಲಿ ಕೆಲಸ ಆಗಿದೆ ನಂಗೆ ಮೂರ್ ಸಾವಿರ ಜನ ಏನಾಗ್ರ ಸಿಲ್ವೆ ಸಾಯ್ಬೇಕಾರೆ ನಿಂತು ನೋಡೋರೆ ಎಲ್ಲ ಕಾರ್ಯಗಳನ್ನ ನೋಡೋರು ಅಬ್ಸರ್ವ್ ಮಾಡೋರೆ ಅಂತೀನಿ ಏನಾಗಿದೆ ತ್ರೀ ತೌಸಂಡ್ ಪೀಪಲ್ ಅಲ್ಲಿ ವರ್ಕ್ ಆಗ್ಬೇಕು ಸತ್ಯ ಅಂದ್ರೆ ಜಸ್ಟ್ ಫಿಫ್ಟಿ ಡೇಸ್ ಅಲ್ಲಿ ಅಂದ್ರೆ ಎಷ್ಟು ಜನಕ್ಕೆ ಹೋಗಿರ್ಬೇಕು ಈ ಸತ್ಯಗಳು ಅಂದ್ರೆ ಏನಾಗಿದೆ ಅಂದ್ರೆ ದೇವ್ರ ಒಂದು ಎಂತ ರಿಯಾಕ್ಷನ್ ಅದರ ಅದೇ ರೀತಿ ದೇವರು ಕೂಡ ಸಭೆಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೈ ತಾನೇ ಅವ್ರೆ ಎಲ್ಲಿಗೆ ಅಂತಂದ್ರೆ ಸುಮ್ನೆ ಅಲ್ಲಿ ಕಚ್ಕೊಂಡು ಅವ್ರೆ ಎಲ್ಲಿ ಯಾರು ಕಂಪ್ಲೀಟ್ ಆಗ್ಲಿ ಆ ನಾವೆಲ್ಲ ಏನಾಗಬೇಕು ಕೋಟ ಅವ್ರು ಮುಗಿಸ್ಬೇಕು ಅಂತ ಅದಕ್ಕೆ ದೇವ್ರು ಸುಮ್ನೆ ಅಲ್ಲಿ ಅವರೇ ಅದರ ದೇವ್ರಿಗೆ ಏನಾರ ಕೋಪ ಬಂತು ಅಂತಂದ್ರೆ ಈ ಮಳೆ ಇಲ್ವಲ್ಲ ಮಳೆ ಏನು ಬರೋದು ಅದ ಮಳೆನೆ ಬರ್ದ್ ರೀತಿಯಲ್ಲಿ ಮಾಡ್ಬಿಡ್ತಾರೆ ಯೋಚನೆ ಮಾಡಿದ್ದೀನಿ ಇವತ್ತು ಬೆಂಗಳೂರಲ್ಲಿ ಒಂಬತ್ತು ತಿಂಗ್ಳು ಮಳೆ ಬಂದಿಲ್ಲ ರೀ ಅಬ್ಬಾ ಅಬ್ಬಾ ಒಂಬತ್ತು ತಿಂಗ್ಳಿಗೆ ಮನೆಗೆ ಬರ್ದಿರೋದು ಎಲ್ಲಾ ಬೋರ್ಗಳು ನೋಡ್ಬಿಡ್ತಾರಪ್ಪ ಹಾ ಇನ್ ಎಲ್ಲಿನ ಕಾಲದಲ್ಲಿ ತರ ಮೂರುವರೆ ವರ್ಷ ಮಳೆ ಬರ್ಲ ಅಂದ್ರೆ ದೇವ್ರೇ ಕಾಪಾಡ್ಬೇಕು ನಮ್ಮನ್ನ ಅಲ್ವರ ತರ ಆಗೋಯ್ತಾ ಅದೋ ಗೊತ್ತಿ ಆದ್ರ ಅದೇ ದೇವ್ರ ತೀವ್ರವಾದ ತನ್ನ ಕೋಪನ ವ್ಯಕ್ತಪಡಿಸೋದು ಅದಿ ಹೇಳೋದು ಉಗ್ರ ಕೋಪದ ದಿನ ದೇವ್ರ್ ತುಂಬ ಅಡಿಸಿ ಇಟ್ಕೊಂಡವ್ರೆ ಅದರ ಯಾರನ್ನ ಕಂಪ್ಲೀಟ್ ಆಗೋದಿಕ್ಕೆ ಸಭೆ ಫಸ್ಟ್ ಸಭೆ ಓಟ ಹೊಡೆದ್ರೆ ಫಸ್ಟ್ ದೇವ್ರ ಎಕ್ಸ್ಪ್ರೆಸ್ ಮಾಡಿದ್ರೆ ತನ್ನ ಕೋಪನ ತೀವ್ರವಾಗಿರೋ ಕೋಪದಲ್ಲಿ ಏನೆಲ್ಲ ಜಗತ್ತಲ್ಲಿ ನಡಿತರ ಪಾಪಕ್ಕೆಲ್ಲ ಸರಿಯಾಗಿ ಕೊಡ್ತಾರೆ ನೋಡ್ರಿ ಅಂತೀನಿ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಎಂತಾರೆ ಆಶೀರ್ವಾದ ಅದರ ಅದನ್ನೇ ದೇವ್ರೇ ಮಾಡಕ್ ಹೋಗೋದ್ ಇದೇ ದೇವ್ರಿಗೂ ಮನುಷ್ಯಂಗಿರೋಂಥ ಸಂಧಾನದ ಯೋಜನೆ ನೋಡಿ ಇಷ್ಟೆಲ್ಲ ದೇವ್ರೇ ಮಾಡೋರೆ ಪ್ಲಾನ್ ಮಾಡೋರಲ್ಲ ಅದ್ಗೆ ಹೇಳೋದು ಎಂತಾರೆ ಬ್ಯೂಟಿಫುಲ್ ಗಾಡ್ಸ್ ಪ್ಲ್ಯಾನ್ ಅದ ದೇವ್ರ ಇವೆಲ್ಲ ಥಿಂಕ್ ಮಾಡೋರು ಅಂತಂದರೆ ಅವ್ರ ಮೈಂಡ್ ಹಿಂಗೆ ಇರಬೇಕು ಅದರ ಅಂದ ಖರ್ಚಲ್ಲಿ ಪ್ರೀತಿ ಅಂತ ಸಹೋದರಿಗಳೇ ಏನು ರೀ ಇವತ್ತು ನಾವೇನು ಮಾಡೋಣ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವು ಮಾಡೋಣ ಓಕೆನಾ ಕಂಟಿನ್ಯೂ ಮಾಡೋಣ ಸೊ ದೇವ್ರಿಗೆ ವಾಕಿಂಗ್ ಲಾಸ್ಲಿ ದಯವಿಟ್ಟು ಎಲ್ಲರೂ ಎಂಟು ಗಂಟೆಗೆ ಏನು ಮಾಡಿ ಜನ ಇದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿ ಆಮೇಲೆ ಬರುವಂಥ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಪ್ರಭು ರಾತ್ರಿ ಭೋಜನ ಇರ್ತಾರೆ ಸೊ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಏನು ರೀ ಆವತ್ತಿನ ದಿನ ಬಿಡು ಮಾಡ್ಕೊಳ್ಳಿ ಆವತ್ತಿನ ಹಿಂದಿನ ದಿನ ಎಲೆಕ್ಷನ್ ಇದೆ ಖಂಡಿತ ಖಂಡಿತವಾಗೋ ನಿಮ್ಗೆ ಎಲ್ಲರಿಗೂ ಎಲೆಕ್ಷನ್ ಡ್ಯೂಟಿ ಹಾಕಿರ್ತಾರೆ ಆದರೆ ಆವತ್ತಿನ ದಿನ ಮಾತ್ರ ಯಾರಿಗೂ ಡ್ಯೂಟಿ ಹಾಕಿರಲ್ಲ ಏನೇ ಹಾಕಿದ್ರು ಸರಿ ದಯವಿಟ್ಟು ಇವಾಗೇ ಅದಕ್ಕೆ ಲೀವ್ ಅಪ್ಲೈ ಮಾಡಿ ಇಲ್ಲ ಅಂತಂದರೆ ಅದಕ್ಕೆ ತಕ್ಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಎಲ್ಲ ಹೊರಗಡೆ ಊರುಗಳಲ್ಲಿ ಪ್ರಯಾಣ ಮಾಡಕ್ಕೆ ದಯವಿಟ್ಟು ಇವಾಗೇ ಟ್ರೈನ್ ಟಿಕೆಟು ಬಸ್ ಟಿಕೆಟು ಎಲ್ಲ ಇವಾಗೇ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಅದು ವೆಕೇಶನ್ ಅದರ ಸಮ್ಮರ್ ಹಾಲಿಡೇಸು ಪೀಕಲ್ಲಿರ್ತದೆ ಎಲ್ಲ ಕಡೆ ಸಿವಿಯರ್ ಬುಕ್ಕಿಂಗ್ಸ್ ಇದ್ರೆ ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಹಾಕ್ದಿರ ತಗ್ಲಾಕೊಂಡು ನೀವೆಲ್ಲ ಏನಂತಾರೆ ಕಷ್ಟಪಡಕ್ಕೆ ಹೋಗಬೇಡಿ ಇವಾಗ ಮುಂಚೆನೇ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರಿಂದ ಯಾವುದೇ ಗಂಡು ಮಕ್ಕಳಿಗೆ ಸೀಟ್ ಸಿಕ್ಕಲ್ಲ ಟಾಪಲ್ಲೇ ಕೂತ್ಕೊಂಡು ಬರಬೇಕು ಅದರಿಂದ ಇವಾಗ ಸೀಟ್ ಬುಕ್ ಮಾಡಿದ್ರೆ ನಿಮಗೆಲ್ಲ ಸೀಟ್ ಸಿಗ್ತದೆ ಅಂದ ಯೋಚನೆ ಮಾಡಿಕೊಂಡು ದೇವ್ರಿಗೋಸ್ಕರ ಈ ರಿಸ್ಕ್ನೇನು ಮಾಡಿ ಇವಾಗ ಏನು ಮಾಡಿ ನೀವು ತರಗಳಿ ದೇವ್ರ ಮಕ್ಕಳು ಕೆಲವು ವಿಚಾರದಾಗ ಜ್ಞಾನವಾಗಿರಬೇಕು ನಾಳೆ ಏನೋ ನಮಗೆ ತೊಂದರೆ ಬರ್ತಾನೆ ಗೊತ್ತಾಯ್ತು ಅಂದರೆ ನಾವು ಇವತ್ತು ಏನು ಮಾಡ್ತೀರಿ ಅದ್ರ ಅದಕ್ಕೆ ಪ್ರಿಕಾಷನ್ ತಗೊಬೇಕು ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅದರ ನಾಳೆ ನನಗೆ ಏನ್ ಶುಗರ್ ಅಂತ ಗೊತ್ತಾದ್ರೆ ನಾವೇನ್ ಮಾಡಬೇಕು ಇವತ್ತೆ ಇಲ್ಲ ಈ ಎರಡ್ ಮೂರ್ ಕೆಜಿ ಸಕ್ಕರೆ ಮನೇಲಿ ಇವತ್ತೆ ಖಾಲಿ ಮಾಡ್ಬಿಡ್ಬೇಕು ಅಂದ್ರೆ ಹೆಂಗಿರ್ತದೆ ಮತ್ತೆ ನಾಳೆ ಬರೋದ್ ಇವತ್ತೆ ಬಂದ್ಬಿಡ್ತದೆ ಏನ್ ಮಾಡ್ಬೇಕು ತಡಗಟ್ಟಿ ಪ್ರಿಕಾಷನ್ಸ್ ಅಂದ್ರ ನಾವ್ ನಾಳೆ ಟ್ರಾವೆಲ್ ಮಾಡ್ಬೇಕಾ ಪ್ಲಾನ್ ಮಾಡಿ ಅರ್ಥ ಆಯ್ತಾ ಏಸಕ್ಕುಸು ಪರ್ಲೋಕೆ ಬುಲೋಕೆ ಬರೋಕೆ ನಾಲ್ಕು ಸಾವಿರ ವರ್ಷ ಮುಂಚೆನೇ ಪ್ಲಾನ್ ಮಾಡಿಕೊಂಡ್ರೆ ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಿ ಅದರ ಅಪ್ಪ ಪ್ಲೇನ್ ಟಿಕೆಟ್ ಮಾತ್ರ ಕೊಟ್ಟಿಲ್ಲ ಕಂದ ಇರು ಏರ್ಸ್ ಏರೋಪ್ಲೇನ್ ಹೋಗು ಅಂತಂದ್ರು ಅದರ ನಾವೇನಾಗಿರ್ಬೇಕು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ದಯವಿಟ್ಟು ಅದ್ಗೆಲ್ಲರೂ ಸಿದ್ಧತೆ ಮಾಡ್ಕೊಳ್ಳಿ ಏನೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ ನಿಮ್ಮ ಎಲ್ಲರೂ ಪ್ರತಿ ವರ್ಷ ಹೇಳಿದಂತ ರೀತಿಯಲ್ಲಿ ಖಂಡಿತವಾಗೂ ನಿಮ್ಗೆಲ್ಲ ಶೋಧನೆಗಳು ಬರ್ತದೆ ಅದರ ಅದಕ್ಕೆ ಈ ಫಾರ್ಟಿ ಡೇಸ್ ಶೋಧನೆ ಪೀರಿಯಡ್ ಅಂತ ಬೈಬಲ್ ಹೇಳ್ತಾರೆ ಇವಾಗ ನಮ್ಗೆ ನೋಡ್ಬೇಕ್ರೆ ಹೆಚ್ಚಾಗಿ ಫಾರ್ಟಿ ಡೇಸಲ್ಲಿ ಇದ್ರಿ ಎಲ್ಲಾ ತರ ಶೋಧನೆ ಬರೋದು ಒಬ್ಬೊಬ್ರಿಗೆ ಮನಸ್ತಾಪ ಬರೋದು ಕಹಿಯಾಗಿರೋ ಅನುಭವಗಳು ಬರೋದು ಮೇಲೆ ಬೇಜಾರು ಮಾಡ್ಕೊಳೋದು ಚಿಕ್ಕ ಚಿಕ್ಕ ವಿಚಾರಕ್ಕೆ ಏಂಥರ ಜಿಗುಪ್ಸೆ ಪಡ್ಕೊಳೋದು ಅದರ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳೋದು ಇದೆಲ್ಲ ದಯವಿಟ್ಟು ಹೋಗ್ಬಿಡಿ ಆಯ್ತಾ ಆದಷ್ಟು ವಾಕ್ಯದ ಕಡೆ ಇಂಪಾರ್ಟೆನ್ಸ್ ಕೊಡಿ ಎಲ್ಲ ಕ್ಲಾಸ್ಗಳು ಅಟೆಂಡ್ ಮಾಡಿ ವಾರದ ಪೂರ್ತಿ ದಿನ ಕ್ಲಾಸ್ಗಳು ನಡೀತದೆ ಅದರ ಎಷ್ಟು ಜನ ಬದಸ್ಗಳು ಚೆನ್ನಾಗಿರೋ ಸಬ್ಜೆಕ್ಟ್ ಗಳ ಮಾತಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಏನು ಮಾಡಿ ನೀವು ಅದರ ಅಟೆಂಡ್ ಮಾಡಿ ಅದರ ಅಟೆಂಡ್ ಮಾಡಿ ಅದೇ ಒಳ್ಳೆ ಆಶೀರ್ವಾದನ ಪಡಿರಿ ಕೃಷ್ಣನ ಬೆಳಿರಿ ನಿಮ್ಗೆ ಏನ್ ಹೇಳಿ ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಪಡಿಸೋದಕ್ಕೆ ನಿಮ್ಗೆ ಸಹಾಯ ಮಾಡಕ್ಕೆ ಯಾವತ್ತು ಏನಾಗಿದಾರೆ ಸಿದ್ಧವಾಗಿದ್ರೆ ಓಕೆನಾ ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ ಏನೋ ಡಿಸ್ಕಶನ್ ಏನಿದೆಯಾ ಸಂದೇಹ ಇಲ್ಲ ಏನೋ ಕೇಳಬೇಕು ಅಂತ ಓಕೆ ಓಕೆ ದೆನ್ ಹಂಗಾರೆ ಕೊನೆಯದಾಗಿ ನಾವ್ ಮಾಡಣ